चितमजं विभुमाद्यमीशं वन्दे भवघ्नममममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमौलिः सकल वचन चेतो देवता भारती सा मम मचसे निधत्तम सन्निधिम आनसे च नमोस्तु तात्विका देवा हा विष्णु भक्ति परायना हा धर्मामार्गे प्रेरयंतु फबंतस सर्वाये वहि नवमिन्याय सुधा देकर्जये मुनि श्रीपादरात्सन मनि व्यासारियां विविधागम अपच्छिविकरान श्रीवादिराजा नपि वंदे रघुत्तम रघुत्मगुरून वैदग्ध्यवाराम निधीन श्री सत्यव्रत सत्याभिज्ञ मुनिप्द्बोधसध्यान सत्याकजोत्थन पंचाश्दर्ष पूजका सत्य श्री कृष्ण परमात्मा पांडवर ಯೋಗಕ್ಷೇಮವನ್ನು ವಿಚಾರ ಮಾಡುವುದಕ್ಕಾಗಿ ಪಾಂಡವರಿದ್ದ ವನಕ್ಕೆ ಎಲ್ಲ ಯಾದವರಿಂದ ಸಹಿತನಾಗಿ ಧಾವಿಸಿ ಬಂದು ಪಾಂಡವರಿಗೆ ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡಿದ ಮೇಲೆ ಅರ್ಜುನ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಕೃಷ್ಣ ಪರಮಾತ್ಮನ ರಕ್ಷಣೆ ಇವತ್ತು ಈ ವನವಾಸದ ಪ್ರಸಂಗದಲ್ಲಿ ಮಾತ್ರವಲ್ಲ ಅನಾದಿ ಅನಂತ ಕಾಲದಲ್ಲಿಯೂ ಅನಂತ ಜೀವರಾಶಿಗಳಿಗೂ ದೇವರು ಮಾಡುವಂತಹ ಅನುಗ್ರಹ ಸದಾ ಕಾಲದಲ್ಲಿ ಇದ್ದೇ ಇದೆ ಅದರಲ್ಲಿಯೂ ವಿಶೇಷವಾಗಿ ಇಂತಹ ಪರಮಭಗವದ್ಭಕ್ತರಾದ ಪಾಂಡವರ ಮೇಲೆ ಇನ್ನೂ ವಿಶೇಷವಾದಂತಹ ಅನುಗ್ರಹವನ್ನು ಹಗಲಿರಳು ಪ್ರತಿ ಕ್ಷಣದಲ್ಲಿ ನೀನು ಮಾಡುತ್ತಾ ಇದ್ದ ಅನಂತ ಉಪಕಾರ ಮಾಡುವ ಸರ್ವಸ್ವಾಮಿಯಾದ ಅಂತರ್ಯಾಮಿಯಾದ ಭಗವಂತ ನೀನು ಈ ಪ್ರಸಂಗದಲ್ಲಿ ಮಾತ್ರ ನಮಗೆ ಉಪಕಾರವನ್ನು ಮಾಡುವುದಕ್ಕೆ ನೀನು ಬಂದಿದ್ದೀ ಅಂತ ತಿಳಿದರೆ ಅದೊಂದು ಅರ್ಥದಲ್ಲಿ ಅಪಚಾರವೇ ಆದೀತು ರಕ್ಷಣೆ ಮಾಡುವುದಕ್ಕೆ ಬಂದ ರಕ್ಷಣೆ ನೀಡಿದ ಅನುಗ್ರಹ ಮಾಡಿದ ದೇವರನ್ನು ಅನುಗ್ರಹ ಮಾಡಿದಿ ಅಂತ ತಿಳಿಯುವುದು ಬಹಳ ದೊಡ್ಡ ಸ್ತುತಿಯಾದರೂ ಈಗ ನನ್ನ ರಕ್ಷಣೆಗೆ ನೀನು ಒದಗಿ ಬಂದು ಅನುಗ್ರಹ ಮಾಡಿದಿ ಅಂತ ತಿಳಿದರೆ ಅದು ಉಪಚಾರಕ್ಕಿಂತಲೂ ಹೆಚ್ಚು ಅಪಚಾರವೇ ಆಗುತ್ತೆ ಪ್ರತಿ ಕ್ಷಣದಲ್ಲಿ ನಮ್ಮ ದೇಹದಲ್ಲಿದ್ದು ರಕ್ಷಣೆ ಮಾಡುವ ನಮ್ಮ ಪುಣ್ಯ ಪಾಪಗಳಿಗೆ ತಕ್ಕಂತೆ ಫಲವನ್ನು ನೀಡುವ ನಮ್ಮಿಂದ ಸಾಧನೆಯನ್ನು ಮಾಡಿಸಿ ಗುರುಗಳ ಸಮಾಗಮವಾಗುವಂತೆ ಮಾಡಿ ತತ್ವಜ್ಞಾನವನ್ನು ನೀಡಿ ಮೋಕ್ಷ ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಅನಂತ ಕಾಲದ ಸುಖವನ್ನೇ ಕೊಡುವ ಭಗವಂತನಿಗೆ ಇವತ್ತು ನನಗೆ ಕಷ್ಟ ಬಂದಾಗ ನೀನು ಒದಗಿ ಸಲಹೆ ಮಾಡಿ ವಿಶೇಷವಾಗಿ ರಕ್ಷಣೆ ಮಾಡಿದಿ ಅಂತ ಭಗವಂತನಿಗೆ ನಾವು ಹೇಳಿದರೆ ಇನ್ನುಳಿದ ಹೊತ್ತು ನೀನು ರಕ್ಷಣೆಗೆ ಬಂದಿಲ್ಲ ಅಂತ ಮತ್ತೊಂದು ಭಾಷೆಯಲ್ಲಿ ನೋಡದಂತೆ ಅದಕ್ಕಾಗಿ ಅರ್ಜುನ ಬಹಳ ಎಚ್ಚರದಿಂದ ಸ್ತೋತ್ರ ಮಾಡಿದ ಸಕಲ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಗಳಿಗೆ ಕಾರಣನಾದ ನೀನು ಸರ್ವತಂತ್ರ ಸ್ವತಂತ್ರ ಬ್ರಹ್ಮರುದ್ರಾದಿ ದೇವತೆಗಳಿಗೆ ನಿಯಾಮಕನಾದವನು ವಿಶ್ವರಕ್ಷಕ ನಾವೂ ವಿಶ್ವದೊಳಗೆ ಬಂದವರು ನಮ್ಮನ್ನು ರಕ್ಷಣೆ ಮಾಡಿದ್ದಿ ನಮ್ಮನ್ನು ರಕ್ಷಣೆ ಮಾಡಿದ್ದನ್ನು ಮರೆಯುವಂತಿಲ್ಲ ಆದರೆ ನಮ್ಮನ್ನು ಮಾತ್ರ ಈಗ ಮಾತ್ರ ರಕ್ಷಣೆ ಮಾಡಿದೆ ಅಂತ ಹೇಳುವ ಹಾಗಿಲ್ಲ ಎಲ್ಲರನ್ನೂ ಯಾವಾಗಲೂ ರಕ್ಷಣೆ ಮಾಡುವಂತಹ ಪಾಲಕ ಪೋಷಕ ರಕ್ಷಕ ನೀನು ಎಂಬುದಾಗಿ ಅರ್ಜುನ ಸ್ತೋತ್ರವನ್ನು ಮಾಡಿ ಸ್ತೋತ್ರವನ್ನು ಮಾಡುವ ರೀತಿ ಹೇಗಿರಬೇಕು ಅನ್ನುವುದನ್ನು ಕಲಿಸಿಕೊಟ್ಟ ಏನೋ ಉದ್ಯೋಗ ಸಿಕ್ಕಿರಲಿಲ್ಲ ಉದ್ಯೋಗ ಸಿಕ್ಕಿದೆ ದೇವರ ಸೇವೆ ಮಾಡಿದ್ದಕ್ಕೆ ಮಕ್ಕಳಾಗಿರಲಿಲ್ಲ ಮಕ್ಕಳಾದರು ಹಣ ಇರಲಿಲ್ಲ ಹಣ ಸಿಕ್ತು ಇನ್ಯಾವುದೋ ಕಾರಣಕ್ಕಾಗಿ ದೇವರನ್ನು ಸೇವೆ ಮಾಡಿದಾಗ ಆ ಫಲ ಸಿಕ್ಕಾಗ ಅಂತೂ ನಾನು ಸೇವೆ ಮಾಡಿದ್ದಕ್ಕೆ ಈ ಫಲವನ್ನು ಕೊಟ್ಟು ಬಹಳ ಉಪಕಾರ ಮಾಡಿದಿಯಪ್ಪ ಅಂತ ಇಷ್ಟೇ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ದೇವರ ಸ್ತುತಿಯನ್ನು ಮಾಡಬಾರದು ಕೃತಜ್ಞತೆಗಳನ್ನು ಅರ್ಪಣೆ ಮಾಡಬಾರದು ಯಾವಾಗಲೂ ನನಗೆ ಅನಂತ ಉಪಕಾರಗಳನ್ನು ಮಾಡುವ ನಿನ್ನ ಆ ಮಹಾ ಕಾರುಣ್ಯವನ್ನು ನಾನು ಸ್ಮರಿಸದೆ ಯಾವುದೋ ಒಂದು ರೀತಿಯಲ್ಲಿ ನಿನಗೆ ತತ್ಕಾಲದಲ್ಲಿ ನಾನು ಶರಣ ಬಂದಾಗ ಈ ಅನುಗ್ರಹವನ್ನೂ ಮಾಡಿ ನನ್ನನ್ನು ಉದ್ಧರಿಸಿದ್ದಿ ಆದರೆ ಇದು ಮಾತ್ರ ಅಲ್ಲ ನೀನು ಪ್ರತಿ ಕ್ಷಣದಲ್ಲಿ ನನ್ನನ್ನು ಅನುಗ್ರಹ ಮಾಡುವಂತಹ ಮಹಾನುಭಾವ ಎಂಬುದಾಗಿ ಸ್ಮರಿಸಬೇಕು ಅದಕ್ಕಾಗಿಯೇ ದೇವತೆಗಳು ಭಗವಂತನಾಗಿ ಅವತಾರ ಮಾಡುವುದಕ್ಕೆ ಪ್ರಾರ್ಥನೆ ಮಾಡೋದಾದರೆ ಇಂತಹ ಒಂದು ಕಷ್ಟ ಬಂದಿದೆ ನೀನು ಅವತಾರ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಇಷ್ಟೇ ಕೇಳೋದಿಲ್ಲ ಎಷ್ಟು ಬಾರಿ ಅವತಾರಗಳನ್ನು ಮಾಡಿ ಎಷ್ಟು ರಾಕ್ಷಸರು ಎಷ್ಟು ದೈತ್ಯರು ಅಸುರರನ್ನೆಲ್ಲ ಸಂಹಾರ ಮಾಡಿ ಯಾವ ಯಾವ ರೀತಿಯಲ್ಲಿ ವಿಘ್ನಗಳ ಪರಿಹಾರವನ್ನು ಮಾಡಿ ದೇವರು ಹಿಂದೆ ತಮ್ಮನ್ನು ಅನುಗ್ರಹಿಸಿದ್ದುಂಟು ಸಮಗ್ರವಾದ ಸಜ್ಜನರಿಗೆ ಉಪಕಾರ ಮಾಡಿದ್ದುಂಟು ಅದೆಲ್ಲವನ್ನು ಸ್ಮರಿಸ್ತಾರೆ ಇಷ್ಟೆಲ್ಲ ನೀನು ಮಾಡಿದ್ದಿ ಅಂತಹ ಭಗವಂತ ಈ ಪ್ರಸಂಗದಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡು ಇಷ್ಟೇ ಇವತ್ತು ಮಾತ್ರ ಅಂತ ಅಲ್ಲ ಎಂಬುದಾಗಿ ದೇವತೆಗಳು ಕೂಡ ಆಗಾಗ ಪ್ರಾರ್ಥನೆ ಮಾಡುವಾಗ ಪೂರ್ವೋಪಕಾರದ ಸ್ಮರಣೆಯನ್ನು ಮಾಡುವ ಒಂದು ರೀತಿಯನ್ನು ಅಲ್ಲಲ್ಲಿ ನಮಗೆ ಇತಿಹಾಸ ಪುರಾಣಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಡ್ತಾರೆ ಆ ನಿಟ್ಟಿನಲ್ಲಿ ಅರ್ಜುನ ಸ್ತೋತ್ರವನ್ನು ಮಾಡಿದ್ದಾನೆ ದ್ರೌಪದಿ ಸ್ತೋತ್ರವನ್ನು ಮಾಡಿ ಶರಣಾಗತಳಾಗಿ ನಮ್ಮ ಎಲ್ಲ ಸುಖ ದುಃಖ ಪೂರ್ವಜನ್ಮದ ಕರ್ಮ ಯೋಗ್ಯತೆ ಈ ಜನ್ಮದಲ್ಲಿ ಮಾಡುವ ಕರ್ಮಗಳು ಅದರ ಫಲಗಳು ಎಲ್ಲವೂ ನಿನ್ನ ಅಧೀನ ನೀನು ಸ್ವತಂತ್ರ ನೀನು ಅನುಗ್ರಹ ಮಾಡಿದರೆ ಯಾವ ಕಷ್ಟಗಳು ನಮಗೆ ಬರೋದಿಲ್ಲ ಅಂತನ್ನುವ ರೀತಿಯಲ್ಲಿ ಸಮಗ್ರವಾದ ತನ್ನ ಎಲ್ಲ ಕರ್ಮಗಳನ್ನು ಅದಕ್ಕೆ ಆದ ಫಲಗಳನ್ನು ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿದ್ದಾಳೆ ಈ ರೀತಿ ಸಾಧಕನಾದ ವ್ಯಕ್ತಿ ಭಗವಂತನಿಗೆ ಸರ್ವಸಮರ್ಪಣವನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾಳೆ ಅನ್ಯಥಾ ಶರಣಂನ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಅಂತ ಹೇಳಿದ ರೀತಿಯಲ್ಲಿ ಶರಣಾಗತಿ ಬೇರೆ ರಕ್ಷಕರಿಲ್ಲ ಇವನು ರಕ್ಷಣೆ ಮಾಡದೆ ಬಿಡೋದಿಲ್ಲ ಇವನೇ ರಕ್ಷಕ ಅನ್ನುವಂತಹ ಒಂದು ದೃಢವಾದ ವಿಶ್ವಾಸ ಏನಿದೆ ಅದು ನಮ್ಮನ್ನು ಕಾಪಾಡುತ್ತದೆ ನಮಗೆ ಹತ್ತಾರು ಜನ ರಕ್ಷಕರಿದ್ದಾರೆ ನಮ್ಮ ಉದ್ಧಾರಕ್ಕಾಗಿ ನೂರೆಂಟು ಉಪಾಯಗಳಿವೆ ಅದರಲ್ಲಿ ದೇವರು ಒಬ್ಬ ಅನ್ನುವ ರೀತಿಯಲ್ಲಿ ದೇವರನ್ನು ನಾವು ಭಾವಿಸಿದರೆ ನಮ್ಮನ್ನು ದೇವರು ಹಾಗೇ ನೋಡುತ್ತಾನೆ ಬೇರೆ ರಕ್ಷಕರಿಲ್ಲ ನೀನೊಬ್ಬನೇ ರಕ್ಷಕ ಅನ್ನುವ ರೀತಿಯಲ್ಲಿ ನಾವು ಪರಮಾತ್ಮನಿಗೆ ಶರಣು ಹೋದಾಗ ಅಷ್ಟೇ ಆಸ್ಥೆಯಿಂದ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಒದಗಿ ಬರ್ತಾನೆ ಇದನ್ನು ದ್ರೌಪದಿ ದೇವಿ ತೋರಿಸಿಕೊಟ್ಟಿದ್ದಾಳೆ ಭಗವಂತ ಮೊದಲು ತನ್ನ ವಚನದಿಂದ ಅವಳಿಗೆ ಧೈರ್ಯವನ್ನು ತುಂಬಿದ್ದಾನೆ ಯಾವುದೇ ರೀತಿಯ ಕಷ್ಟಗಳಾಗದೇ ಇದ್ದಂತೆ ಬಂದ ಕಷ್ಟಗಳನ್ನೆಲ್ಲ ಪರಿಹರಿಸಿ ಮುಂದೆ ಧರ್ಮದಿಂದ ರಾಜ್ಯವನ್ನು ಆಳಿ ನೀವು ಮಾತ್ರ ಅಲ್ಲ ನಿಮ್ಮನ್ನು ನಂಬಿದ ಧಾರ್ಮಿಕರಾದ ಸಜ್ಜರರಾದ ಶುದ್ಧ ಸ್ವಭಾವದ ನಿಷ್ಕಲ್ಮಷ ಮನಸ್ಸಿನ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಆನಂದದಿಂದ ಜೀವನ ಮಾಡುವಂತೆ ನಿಷ್ಕಂಟಕವಾದ ರಾಜ್ಯದ ವೈಭವವನ್ನು ಅನುಭವಿಸುವಂತೆ ತಮ್ಮದೇ ಆದಂತಹ ಮೋಕ್ಷದ ಸಾಧನೆಯನ್ನು ಮಾಡಿಕೊಳ್ಳುವಂತೆ ಈ ಲೋಕದಲ್ಲಿಯೂ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ನೈತಿಕವಾದ ಸಂತೋಷದ ಜೀವನವನ್ನು ನಡೆಸುವಂತೆ ನಾನು ಅನುಗ್ರಹವನ್ನು ಮಾಡುತ್ತೇನೆ ಎಂಬ ಭರವಸೆಯನ್ನು ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ನೀಡಿದ ಇಷ್ಟೆಲ್ಲ ಮಾಡಿದ ಭಗವಂತ ಒಂದು ಮಾತನ್ನು ಯುಧಿಷ್ಠಿರನ ಮುಂದೆ ಆಡ್ತಾ ಇದ್ದಾನೆ ಯುಧಿಷ್ಠಿರ ನೀನು ಇಷ್ಟು ಕಷ್ಟಪಟ್ಟು ವನವಾಸಕ್ಕೆ ಬರುವ ಪ್ರಸಂಗವೇ ಬರುತ್ತಿರಲಿಲ್ಲ ನಾನಿರಬೇಕಾಗಿತ್ತು ಆ ಹೊತ್ತಿಗೆ ಜೂಜಾಟದ ಪ್ರಸಂಗದಲ್ಲಿ ಅವನು ಕರೆದಾಗ ನಾನೇನಾದರೂ ಅಲ್ಲಿ ಇದ್ದರೆ ನಿನ್ನನ್ನು ಜೂಜಾಟ ಆಡುವುದಕ್ಕೆ ಬಿಡ್ತಾ ಇರಲಿಲ್ಲ ಜೂಜಾಟ ಆಡಿದ್ದರೂ ಅದರಲ್ಲಿ ಮೋಸದಿಂದ ನೀವು ಸೋಲುವಂತೆ ಆ ಶಕುನಿ ನಿಮ್ಮನ್ನು ತನ್ನ ಬಲಿಯಲ್ಲಿ ಹಾಕಿಕೊಳ್ಳುವಂತೆ ನಾನು ಮಾಡಿಕೊಡ್ತಾ ಇರಲಿಲ್ಲ ಇಷ್ಟಕ್ಕೂ ಮೀರಿ ನನ್ನ ಮಾತನ್ನು ಮೀರಿ ಅವರೇನಾದರೂ ಜೂಜಾಟವನ್ನು ಆಡಿದ್ದರೆ ಅಥವಾ ಜೂಜಾಟದಲ್ಲಿ ಮೋಸದಿಂದ ನಿಮ್ಮನ್ನು ಸೋಲಿಸಿದ್ದೇ ಆಗಿದ್ದರೆ ನನ್ನ ಸಮಕ್ಷಮದಲ್ಲಿ ಅವರೆಲ್ಲರನ್ನೂ ಶಾಸನ ಮಾಡಿ ಅವರೆಲ್ಲರನ್ನೂ ಅಲ್ಲಿಯೇ ಸಂಹಾರ ಮಾಡಿ ನಿನ್ನನ್ನೇ ರಾಜ್ಯದಲ್ಲಿ ಕೂಡಿಸ್ತಾ ಇದ್ದೆ ಈ ರೀತಿಯ ಅನ್ಯಾಯಕ್ಕೆ ಅನ್ಯಾಯದ ಆ ಒಂದು ಮೋಸದ ಅನಿವಾರ್ಯ ಕಾರಣಗಳಿಗಾಗಿ ನೀವು ಕರಾರಿಗೆ ಬದ್ಧರಾಗುವಂತೆ ನಾನು ಬಿಡ್ತಾ ಇರಲಿಲ್ಲ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅನಾಮಯಂ ಸ್ಯಾದ್ ಧರ್ಮಶ್ಚ ಕುರುಣಾಂ ಕುರುವರ್ಧನ ಪಥ್ಯಂಚ ಭರತಶ್ರೇಷ್ಠ ನಿಗೃಹೀಯಾತ್ ಬಲೇನತಂ ನಿಗೃಹೀಯಾಂ ಬಲೇನತಂ ನನ್ನ ಮಾತನ್ನು ಕೇಳಿದ್ರೆ ಎಲ್ಲರಿಗೂ ಹಿತ ಎಲ್ಲರಿಗೂ ಸುಖ ಆನಂದವಾಗಿ ಇಬ್ಬರೂ ಕೂಡಿ ಇರ್ತಾ ಇದ್ರಿ ಇಲ್ಲ ಅವರನ್ನು ನಿಗ್ರಹ ಮಾಡಿ ಶಾಸನ ಮಾಡಿ ನಿಮ್ಮನ್ನು ನಾನು ರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡ್ತಾ ಇದ್ದೆ ಎರಡರಲ್ಲಿ ಒಂದಾಗ್ತಾ ಇತ್ತು ಈ ರೀತಿ ನೀವು ಧರ್ಮದಿಂದ ಜೀವನವನ್ನು ಮಾಡುವ ಸಜ್ಜನರು ವನಕ್ಕೆ ಬರುವ ಪ್ರಸಂಗ ಇರುತ್ತಿರಲಿಲ್ಲ ಎಂತಹ ಘೋರವಾದಂತಹ ಅದು ಸಾತತ್ಯಂಚ ಪ್ರಸಂಗಸ್ಯ ವರ್ಣಯೇಯಂ ಯಥಾತಥಂ ತಥಂ ಸ್ತ್ರೀಯ ಅಕ್ಷಾ ಮೃಗಾ ಪಾನಮಂ ಏತತ್ ಕಾಮಸಮುತ್ಥಿತ ದುಷ್ಟ ಸ್ತ್ರೀಯರ ಸಂಘ ಮದ್ಯಪಾನ ಲೆತ್ತ ಆಡೋದು ಬೇಟೆ ಆಡೋದು ಇವುಗಳೆಲ್ಲ ಒಂದು ತರಹದ ಕಾಮೋದ್ರೇಕದಿಂದ ಆಗುವಂತಹ ಅವಿವೇಕದಿಂದ ಆಗುವಂತಹ ಕೃತ್ಯಗಳು ಇವುಗಳನ್ನು ನೋಡಿದ ವ್ಯಕ್ತಿ ಅದನ್ನು ತಡೆಯಬೇಕಾದದ್ದು ಕರ್ತವ್ಯ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳುತ್ತಾನೆ ಮದ್ಯಪಾನ ಮಾಡುವವರಿದ್ದಾರೆ ಪರಿಚಯದವರು ನಮ್ಮ ಮಾತನ್ನು ಕೇಳಬಹುದು ನಾವು ಹೇಳಿದರೆ ಕೆಲಸವಾಗತ್ತೆ ಕುಡಿದ್ರೆ ಕುಡಿಲಿ ನಮಗೇನು ಸಂಬಂಧ ನಮ್ಮದೆಷ್ಟೋ ಅಷ್ಟು ಕೆಲಸ ಅಂತ ಮಾತ್ರ ಉದಾಸೀನವಾಗಿ ಬಿಡದೆ ಅವನು ಜೂಜಾಟ ಆಡುವುದರಲ್ಲಿ ಮದ್ಯಪಾನ ಮಾಡುವುದರಲ್ಲಿ ಮಾಂಸಭಕ್ಷಣ ಮಾಡುವುದರಲ್ಲಿ ಮೋಸ ಮಾಡುವುದರಲ್ಲಿ ವ್ಯಭಿಚಾರಾದಿಗಳಲ್ಲಿ ಆಸಕ್ತನಾಗಿ ನೀತಿಯಿಂದ ಭ್ರಷ್ಟನಾಗಿ ಧರ್ಮ ಮಾರ್ಗದಿಂದ ಚ್ಯುತನಾಗಿ ವರ್ತನೆ ಮಾಡುತ್ತಾ ಇದ್ದರೆ ಅವನು ಗೆಳೆಯನಾಗಿರಬಹುದು ದೂರದ ಬಂಧುವಾಗಿರಬಹುದು ಶಿಷ್ಯನಾಗಿರಬಹುದು ಅಥವಾ ಯಾವುದೇ ರೀತಿಯಿಂದ ಉಪಕೃತನಾಗಿರಬಹುದು ಒಟ್ಟು ಇವನು ಹೇಳಿದ ಮಾತನ್ನು ಕೇಳುವ ಸ್ಥಿತಿಯಲ್ಲಿದ್ದಾನೆ ಕೊನೆ ಪಕ್ಷ ಯಾವುದೋ ಒಂದು ಭಯದಿಂದ ಯಾವುದೋ ತರಹದ ದಾಕ್ಷಿಣ್ಯದಿಂದಾದರೂ ಇವನ ಮಾತನ್ನು ಕೇಳ್ತಾನೆ ಅಂತಾದರೆ ಅವನು ಮಾಡುವ ತಪ್ಪನ್ನು ತಿಳಿಸಿಕೊಟ್ಟು ಅವನನ್ನು ಆ ಮಾರ್ಗದಿಂದ ಉದ್ಧಾರ ಮಾಡಬೇಕಾದದ್ದು ಈ ವ್ಯಕ್ತಿಯ ಕರ್ತವ್ಯ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳುತ್ತಾನೆ ದುಃಖಂ ಚತುಷ್ಟಯಂ ಪ್ರೋಕ್ತಂ ಯೈರ್ ಎೈರ್ನರ ಭ್ರಷ್ಯತೆ ಶ್ರೇಯ ತತ್ರ ಸರ್ವತ್ರ ವಕ್ತವ್ಯಂ ಮನ್ಯಂತೆ ಶಾಸ್ತ್ರಕೋವಿದಾಹ ಇಂತಹ ಪ್ರಸಂಗಗಳಲ್ಲಿ ಹೇಳಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ತತ್ರ ಸರ್ವತ್ರ ವಕ್ತವ್ಯಂ ವರ್ತಂತೆ ಶಾಸ್ತ್ರಕೋ ವದಂತೆ ಶಾಸ್ತ್ರಕೋವಿದಾಹ ಇಂತಹ ಪ್ರಸಂಗಗಳಲ್ಲಿ ಹೇಳದೆ ಸುಮ್ಮನಿರಬಾರದು ನೀವು ಮಾಡುವುದು ತಪ್ಪು ಎಂಬುದಾಗಿ ಹೇಳಬೇಕು ಅಂತ ಶಾಸ್ತ್ರ ಹೇಳುತ್ತದೆ ನಾನಾಗಿದ್ದರೆ ನಾನಲ್ಲಿದ್ದರೆ ಅದನ್ನು ನಾನು ಹೇಳ್ತಾ ಇದ್ದೆ ಅದನ್ನು ತಡೀತಾ ಇದ್ದೆ ನಿಲ್ಲಿಸ್ತಾ ಇದ್ದೆ ಯಾರ್ಯಾರು ಅದಕ್ಕೆ ಅನುಮೋದನೆಯನ್ನು ಮಾಡ್ತಾ ಇದ್ದರೋ ಅವರೆಲ್ಲರನ್ನೂ ಶಾಸನ ಮಾಡ್ತಾ ಇದ್ದೆ ಆದರೆ ನನಗೆ ಆ ಪ್ರಸಂಗದಲ್ಲಿ ಅಲ್ಲಿ ಇರಲಿಕ್ಕಾಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ಅನರ್ಥವಾಯಿತು ಎಂಬುದಾಗಿ ತಿಳಿಸಿಕೊಡ್ತಾನೆ ಗಳಿಸುವುದಕ್ಕೆ ಎಷ್ಟು ಹೊತ್ತು ಕಳೆದುಕೊಳ್ಳುವುದಕ್ಕೆ ಎಷ್ಟು ಹೊತ್ತು ನೋಡು ಎಷ್ಟು ಕಷ್ಟಪಟ್ಟು ದೇಶ ವಿದೇಶಗಳಿಗೆಲ್ಲ ಹೋಗಿ ಭಾರೀ ಯುದ್ಧಗಳನ್ನು ಆಡಿ ಕೆಲವರ ಜೊತೆಗೆ ಪ್ರೇಮದಿಂದ ಸಂಧಾನ ಮಾಡಿಕೊಂಡು ಅವರೆಲ್ಲರೂ ಕೊಟ್ಟ ಕಪ್ಪು ಕಾಣಿಕೆಗಳನ್ನು ತಂದು ಆ ಸಂಪತ್ತಿನ ರಾಶಿಯನ್ನು ತಂದು ಸುರಿಯಬೇಕಾದರೆ ಯಾಗದಲ್ಲಿ ಎಷ್ಟು ಕಷ್ಟಪಟ್ಟದ್ದು ಎಷ್ಟು ಯುದ್ಧ ಆಡಿದ್ದು ಎಂತಹ ಸಾಹಸ ಮಾಡಿದ್ದು ಆದರೆ ಕಳೆದುಕೊಂಡದ್ದು ಒಂದು ದಿನದಲ್ಲಿ ಜೂಜಾಟದೊಳಗೆ ಏಕಾಹ ದ್ರವ್ಯನಾಶೋತ್ರ ಧ್ರುವಂ ಯಸನ ಮೇವಚ ಅಭುಕ್ತಾನಾಶ್ಯ ಅರ್ಥಾನಾಂ ವಾಕ್ ಪಾರುಷ್ಯಂಚ ಕೇವಲ ಜೂಜಾಟದ ದೋಷಗಳು ಇದು ಕೇವಲ ಪಾಂಡವರದಲ್ಲ ಅವರೆಲ್ಲ ಕೇವಲ ಜಗತ್ತಿಗೆ ನೀತಿಯನ್ನು ಕಲಿಸುವುದಕ್ಕಾಗಿ ರಂಗಮಂಚದ ಮೇಲೆ ಆಡಿದ ನಾಟಕ ಅಷ್ಟೇ ಇದೆಲ್ಲ ನಿಜವಾಗಿ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಹಣ ಗಳಿಸಿರುತ್ತಾನೆ ಯಾವುದೋ ವ್ಯಸನಕ್ಕೆ ಬಿದ್ದು ಕಳೆದುಕೊಳ್ಳುವುದು ಒಂದು ದಿನದಲ್ಲಿ ಕಳೆದುಕೊಳ್ಳುತ್ತಾನೆ ನಾನಾ ವಿಧವಾದ ದುಃಖಗಳು ಆರೋಗ್ಯ ಹಾಳು ಮಾಡಿಕೊಳ್ತಾನೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ತನ್ನನ್ನು ನಂಬಿದ ಕುಟುಂಬ ವರ್ಗದವರನ್ನು ನಿರಾಶ್ರಿತರಾಗುವಂತೆ ಅನಾಥರಾಗುವಂತೆ ಮಾಡುತ್ತಾನೆ ದುರ್ವ್ಯಸನಗಳಿಗೆ ಬಲಿಯಾದಂತಹ ವ್ಯಕ್ತಿ ಎಂದಿಗೂ ಈ ತರಹದ ದುರ್ವ್ಯಸನಗಳಿಗೆ ಬಲಿಯಾಗಿ ಶ್ರಮದಿಂದ ನ್ಯಾಯದಿಂದ ಗಳಿಸಿದ ಸಂಪತ್ತನ್ನು ಅನ್ಯಾಯವಾಗಿ ಹಾಳು ಮಾಡುವುದಲ್ಲ ಧನಂ ಹಿ ಧರ್ಮೈಕ ಫಲಂ ಗಳಿಸಿದಂತಹ ಸಂಪತ್ತು ಇದು ತನ್ನ ಹಿತಕ್ಕಾಗಿ ತಾನು ಬದುಕುವುದಕ್ಕಾಗಿ ಆರೋಗ್ಯದಿಂದ ತಾನು ತನ್ನ ಕುಟುಂಬದವರು ಬದುಕುವುದರ ಜೊತೆಗೆ ಇನ್ನುಳಿದ ಸಜ್ಜನರು ಬಡವರು ಕಷ್ಟದಲ್ಲಿದ್ದವರಿಗೆ ದಾನ ಮಾಡಿ ಅವರನ್ನೂ ಸುಖವಾಗಿ ಇರುವಂತೆ ತಾನು ನೋಡಿಕೊಳ್ಳುವ ಜವಾಬ್ದಾರಿ ಮನುಷ್ಯನಿಗೆ ಇದೆಯೇ ಹೊರತು ತಾನೂ ಭೋಗ ಮಾಡದೆ ಇನ್ನೊಬ್ಬರಿಗೂ ಕೊಡದೆ ದುರ್ವ್ಯಸನಗಳಿಗೆ ಬಲಿಯಾಗಿ ಮೋಸದಿಂದ ಎಲ್ಲವನ್ನೂ ನಾಶ ಮಾಡಿಕೊಳ್ಳುವ ಹಕ್ಕು ಯಾವ ವ್ಯಕ್ತಿಗೂ ಇಲ್ಲ ಅಂತಹ ಜೀವನ ಇದು ನಷ್ಟವಾದ ಜೀವನ ಭ್ರಷ್ಟವಾದ ಜೀವನ ಇದನ್ನು ನಾನು ಸ್ಪಷ್ಟವಾಗಿ ಸಭಾ ಮಧ್ಯದಲ್ಲಿ ಹೇಳಿ ಖಂಡನೆ ಮಾಡ್ತಾ ಇದ್ದೆ ಆ ನಡೆಯುವ ಅನ್ಯಾಯವನ್ನು ತಪ್ಪಿಸ್ತಾ ಇದ್ದೆ ಆದರೆ ನಾನಿಲ್ಲ ಅನ್ನುವುದಕ್ಕೋಸ್ಕರ ಇಷ್ಟೆಲ್ಲ ಆಯಿತು ಅಂತ ಕೃಷ್ಣ ಪರಮಾತ್ಮ ಹೇಳಿದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯವನ್ನು ನೀಡುತ್ತಾರೆ ಸನ್ನಿಧಾನೇಥವಾ ದೂರೆ ದೂರೇ ಕಾಲವ್ಯವಹಿತೇ ಪಿವಾ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ಪಿ ವಾ ನಾಶಕ್ತಿರ್ವಿದ್ಯತೆ ವಿಷ್ಣೋಹೋ ನಿತ್ಯವ್ಯವಹಿತತ್ವತಃ ಇದನ್ನು ಹೀಗೇ ತಿಳಿದು ಬಿಡಬೇಡಿ ಹೌದು ಕೃಷ್ಣ ಇದ್ರೆ ನಿಜವಾಗಿ ಎಷ್ಟು ಚೆನ್ನಾಗಿರ್ತಿತ್ತು ಏನಿದು ಪಾಂಡವರ ಪರಿಸ್ಥಿತಿ ಎಂತಹ ಘೋರವಾದಂತಹ ಅನರ್ಥ ಆಗಿಹೋಯಿತು ಅಂತ ಸನ್ನಿಧಾನೇ ಅಥವಾ ದೂರೇ ಪರಮಾತ್ಮನಿಗೆ ಎಂದೆಂದಿಗೂ ಈ ತರಹದ ಅಶಕ್ತಿ ಇಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಆಲೋಚನೆ ಮಾಡಬೇಕು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ನಾವು ನಮ್ಮ ಯೋಗ್ಯತೆ ನಮ್ಮ ಸುತ್ತಮುತ್ತ ಇರುವ ಜನರ ಯೋಗ್ಯತೆ ಅವರಿಗಿರುವ ಅನಿವಾರ್ಯತೆ ಅವರಿಗಿರುವಂತಹ ಶಕ್ತಿಯ ಒಂದು ಪರಿಧಿ ಈ ಚೌಕಟ್ಟಿನೊಳಗೆ ನಾವು ದೇವರನ್ನು ಚಿಂತನೆ ಮಾಡುವಂತಿಲ್ಲ ಅವನು ಈ ಜಗತ್ತಿನ ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ವಿವಿಧ ನಿಯಮಗಳನ್ನು ಸಹಜ ನಿಯಮಗಳನ್ನಾಗಿ ಮಾಡಿದೆ ತನ್ನ ಇಚ್ಛೆ ಬಂದರೆ ಈ ಎಲ್ಲ ನಿಯಮಗಳನ್ನು ಮೀರಿ ನಿಲ್ಲುವಂತಹ ಪರಶಕ್ತಿ ಇರುವ ಅಚಿಂತ್ಯ ಶಕ್ತಿ ಇರುವಂತಹ ವ್ಯಕ್ತಿ ಅವನು ಭಗವಂತ ಅವನನ್ನು ಆ ದೃಷ್ಟಿಯಲ್ಲಿಯೇ ನೋಡಬೇಕು ಅದಕ್ಕಾಗಿಯೇ ದೇವರು ಮೇಲೆ ಇದ್ದಾನೆ ಗಾಯತ್ರಿಯಲ್ಲಿ ದೇವರ ಉಪಾಸನೆ ಮಾಡುವಾಗ ಸೂರ್ಯನಲ್ಲಿ ಅಂತರ್ಯಾಮಿಯಾದ ಭಗವಂತನ ಸೂರ್ಯಾಂತರ್ಗತ ನಾರಾಯಣನ ಚಿಂತನ ಮಾಡುವುದು ನಮ್ಮಂತೆ ಅಜ್ಞಾನದ ಕತ್ತಲಿನೊಳಗಿಲ್ಲ ಯಾವಾಗಲೂ ಜ್ಞಾನ ಪ್ರಕಾಶಮಯನಾಗಿದ್ದಾನೆ ಎನ್ನುವುದು ಒಂದಾದರೆ ಅವನು ನಮಗಿಂತಲೂ ಬಹಳ 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 ಎತ್ತರದಲ್ಲಿದ್ದಾನೆ ಎನ್ನುವುದನ್ನು ನಾವು ಚಿಂತನೆ ಮಾಡಬೇಕು ಅದು ಕೇವಲ ಸ್ಥಾನದಿಂದ ಎತ್ತರ ಅಲ್ಲ ನಾವು ಭೂಮಿಯಲ್ಲಿ ಅವನು ಸೂರ್ಯಮಂಡಲದಲ್ಲಿ ಅಷ್ಟು ಎತ್ತರದ ಸ್ಥಾನದಲ್ಲಿದ್ದಾನೆ ಎಂದರೆ ಅವನಿರುವ ಊರು ಅವನ ಪಟ್ಟಣ ಪುರ ಇದು ಮಾತ್ರ ಎತ್ತರದಲ್ಲಿದೆ ಅಂತ ತಿಳಿಯಬೇಡಿ ಅವನ ವ್ಯಕ್ತಿತ್ವ ಆ ಭಗವಂತನ ಅತ್ಯದ್ಭುತವಾಗಿರುವಂತಹ ಶಕ್ತಿ ಅದು ಸಮಗ್ರವಾದಂತಹ ಎಲ್ಲ ಚೇತನರ ಶಕ್ತಿಗಳನ್ನು ಮೀರಿ ನಿಂತ ಅತೀ ಎತ್ತರದ ಶಕ್ತಿ ಎನ್ನುವ ದೃಷ್ಟಿಯಲ್ಲಿ ಮೇಲೆತ್ತಿ ಕಣ್ಣು ಮಾಡಿ ಗಾಯತ್ರಿಯ ಜಪವನ್ನು ಮಾಡುವಾಗ ಸೂರ್ಯಮಂಡಲದಲ್ಲಿ ದೇವರಿದ್ದಾನೆ ಅಂತ ಮಾತ್ರ ಚಿಂತನೆ ಮಾಡುವುದಲ್ಲ ನಾವು ನೀವೆಲ್ಲ ಕಾಣುವ ಸುತ್ತಮುತ್ತಲಿನ ಸಮಸ್ತವಾದ ಜಾಗತಿಕವಾದ ಮಾನುಷವಾದ ಶಕ್ತಿಯನ್ನು ಅತ್ಯಂತವಾಗಿ ಮೀರಿ ಬಹಳ ಎತ್ತರದಲ್ಲಿ ದೇವರಿದ್ದಾನೆ ದೇವರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದರೆ ಅಷ್ಟು ಎತ್ತರದ ರೀತಿಯಲ್ಲಿ ಆಲೋಚನೆ ಮಾಡಬೇಕೇ ಹೊರತು ನಮ್ಮ ಶಕ್ತಿ ನಮ್ಮ ವ್ಯವಹಾರ ನಮ್ಮ ರೀತಿ ನೀತಿಗಳಲ್ಲಿ ದೇವರನ್ನು ಚಿಂತನೆ ಮಾಡುವುದಲ್ಲ ನಾನು ಹೀಗೆ ಕುಳಿತರೆ ನಿಮ್ಮನ್ನು ನೋಡ್ತೇನೆ ಹಿಂದೆ ಇದ್ದವರನ್ನು ನೋಡೋದಿಲ್ಲ ಇಷ್ಟೇ ನನ್ನ ಶಕ್ತಿ ಇದು ದೇವರಿಗಿಲ್ಲ ಅವನು ಮುಂದೂ ನೋಡ್ತಾನೆ ಹಿಂದೂ ನೋಡ್ತಾನೆ ಮೇಲೆಯೂ ನೋಡ್ತಾನೆ ಕೆಳಗೂ ನೋಡ್ತಾನೆ ಇದು ಸಣ್ಣ ಉದಾಹರಣೆ ಈ ಶಕ್ತಿ ಯೋಗಿಗಳಿಗೆ ಇದೆ ದೇವರ ತನಕ ಹೋಗುವುದೂ ಬೇಡ ಯೋಗಿಗಳೇ ನಮಗಿಂತ ಬಹಳ ಎತ್ತರದಲ್ಲಿದ್ದಾರೆ ಎಂದಿಗೂ ಕಾಣದ ಧರ್ಮ ಅಧರ್ಮಗಳನ್ನು ಕಾಣುವ ಶಕ್ತಿ ಇದೆ ಅವರಿಗೆ ಯೋಗಿಗಳಿಗೆ ಪುಣ್ಯ ಪಾಪಗಳು ಯಾರಿಗೂ ಕಾಣುವ ವಸ್ತುಗಳಲ್ಲ ಇಂದ್ರಿಯಗಳ ಶಕ್ತಿಯನ್ನು ಮೀರಿ ನಿಂತ ವಸ್ತುಗಳು ಅತೀಂದ್ರಿಯ ಸಾಮಾನ್ಯರಿಗೆ ಆದರೆ ಒಬ್ಬ ವ್ಯಕ್ತಿ ಮಾಡಿದ ಪುಣ್ಯಗಳೆಷ್ಟು ಪಾಪಗಳೆಷ್ಟು ಅಂತ ಪ್ರತ್ಯಕ್ಷ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ದವರಿದ್ದಾರೆ ಮಹಾಮಹಾಯೋಗಿಗಳು ಇಲ್ಲಿ ಕುಳಿತಲ್ಲಿಯೇ ಸಮಗ್ರವಾದ ವಿಶ್ವದಲ್ಲಿ ಯಾವ ಮೂಲೆಯಲ್ಲಿ ಏನು ನಡೆದಿದೆ ಅಂತ ಊಹೆ ಮಾಡಿ ಪ್ರಾಯ ಹೀಗಿರಬಹುದು ಅಂತ ಆಲೋಚನೆ ಮಾಡಿ ಜ್ಯೋತಿಷ್ಯದ ಬಲದಿಂದಲೋ ಇನ್ನು ಯಾವುದೋ ಗಣಿತದ ಬಲದಿಂದಲೋ ಹೇಳೋದಲ್ಲ ಪ್ರತ್ಯಕ್ಷವಾಗಿ ಕಂಡು ಹೇಳುವ ಸಾಮರ್ಥ್ಯ ಇದ್ದ ಯೋಗಿಗಳಿದ್ದಾರೆ ತ್ರಿಕಾಲಜ್ಞಾನಿಗಳು ಮೂರು ಕಾಲದಲ್ಲಿ ನಡೆಯುವುದನ್ನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಮ್ಮಿಂದ ಬಹಳ ದೂರದಲ್ಲಿ ನಡೆಯುವ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಕಾಣುವ ಯೋಗಿಗಳಿದ್ದಾರೆ ಹೀಗಿರುವಾಗ ಇನ್ನು ದೇವತೆಗಳ ಸಾಮರ್ಥ್ಯ ಏನು ದೇವತೋತ್ತಮನಾದ ಭಗವಂತನ ಶಕ್ತಿಯೇನು ಸಾಮರ್ಥ್ಯವೇನು ಇದನ್ನು ತಿಳಿಯಿರಿ ಎಷ್ಟೇ ಹತ್ತಿರದಲ್ಲಿದ್ದರೂ ಸರಿ ದೂರದಲ್ಲಿದ್ದರೂ ಸರಿ ಹಿಂದೆ ಇದ್ದರೂ ಸರಿ ಮುಂದೆ ಇದ್ದರೂ ಸರಿ ಈ ಕಾಲದಲ್ಲಿದ್ದರೂ ಸರಿ ಹಿಂದೆ ನಡೆದು ಹೋದದ್ದಾದರೂ ಸರಿ ಮುಂದೆ ಆಗುವುದಾದರೂ ಸರಿ ಎಲ್ಲವನ್ನೂ ತಿಳಿಯುವ ಸಾಮರ್ಥ್ಯ ಭಗವಂತನಿಗೆ ಉಂಟು ಸನ್ನಿಧಾನೇ ಅಥವಾ ದೂರೇ ಕಾಲವ್ಯವಹಿತೆ ಪಿವಾ ಸ್ವಭಾವಾದ್ವಾ ವ್ಯವಹಿತೆ ಧರ್ಮ ಅಧರ್ಮಗಳು ಸ್ವಭಾವತಃ ವ್ಯವಹಿತ ಅವು ದೂರ ಹತ್ತಿರ ಹಿಂದೆ ಮುಂದೆ ಅಲ್ಲ ಈಗಲೇ ಇಲ್ಲೇ ಇದೆ ಆದರೆ ಕಾಣೋ ಸ್ವಭಾವನೇ ಅಲ್ಲ ಅದರದ್ದು ಅಂತಹ ವಸ್ತುಗಳನ್ನು ಕಾಣುವ ಸಾಮರ್ಥ್ಯ ಭಗವಂತನಿಗೆ ಉಂಟು ಬರೀ ಕಾಣುವ ಸಾಮರ್ಥ್ಯ ಅಲ್ಲ ಆ ಎಲ್ಲ ವಸ್ತುಗಳಲ್ಲಿ ವ್ಯಾಪಿಸಿ ಇರುವ ಶಾಮ ಸಾಮರ್ಥ್ಯ ವಾದರಾಜ ಶ್ರೀಪಾದಂಗಳವರು ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಬರೀತಾರೆ ನಾಶಕ್ತಿರ್ವಿದ್ಯತೆ ವಿಷ್ಣು ಅದನ್ನೆಲ್ಲ ತಿಳಿಯುವ ಶಕ್ತಿ ಇದೆ ಅಲ್ಲಿ ವ್ಯಾಪಿಸಿ ಇರುವ ಶಕ್ತಿ ಇದೆ ಅದೆಲ್ಲವನ್ನು ಬಳಸುವ ಶಕ್ತಿ ಇದೆ ಅದೆಲ್ಲದಕ್ಕೂ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರ್ಣ ಮಾಡುವಂತಹ ಶಕ್ತಿ ದೇವರಿಗಿದೆ ಎದುರಿಗೆ ಇರಬೇಕಾದ ಅವಶ್ಯಕತೆ ದೇವರಿಗೆ ಇಲ್ಲ ಇಷ್ಟು ಮಾತ್ರ ಅಲ್ಲ ದೇವರು ಎಲ್ಲ ಕಡೆಗೂ ವ್ಯಾಪಿಸಿ ಇದ್ದೇ ಇದ್ದಾನೆ ಇರಬೇಕಾಗಿಲ್ಲ ಅವನು ಒಂದು ಕಡೆಗಿದ್ದು ಎಲ್ಲ ಕೆಲಸವನ್ನು ಮಾಡಬಹುದು ಅಷ್ಟು ಮಾತ್ರ ಅಲ್ಲ ಎಲ್ಲ ಕಡೆಗೆ ಇದ್ದದ್ದೂ ಸತ್ಯ ಹೀಗಿರುವಾಗ ಪರಮಾತ್ಮ ನಾನು ಆ ಪ್ರಸಂಗದಲ್ಲಿ ಅಲ್ಲಿ ಇರಲಿಲ್ಲ ಅನ್ನುವುದಕ್ಕೋಸ್ಕರ ಜೂಜಾಟ ನಡೆದಿದೆ ಅಂತ ಹೇಳಿದೆನಲ್ಲ ಇದು ಪರೀಕ್ಷೆ ಮಾಡುವುದಕ್ಕೆ ಹೇಳಿದ ಯುಧಿಷ್ಠಿರನ ತಲೆ ಕೆಡಿಸುವುದಕ್ಕೆ ಹೇಳಿದ್ದಷ್ಟೇ ಅದು ಭಗವಂತನ ಸರ್ವವ್ಯಾಪ್ತಿಯನ್ನು ತಿಳಿದ ಮಹಾನುಭಾವರು ಧರ್ಮರಾಜರು ಯುಧಿಷ್ಠಿರರು ಸಾಮಾನ್ಯರೇನಲ್ಲ ಮಹಾದೇವಾಂಶ ಸಂಭೂತರು ಹೆಚ್ಚು ಕಡಿಮೆ ನಾವು ಅವರ ಬಗ್ಗೆ ಮಾತನಾಡುವಂತಿಲ್ಲ ನಮ್ಮೆಲ್ಲರ ಮರಣೋತ್ತರ ಅವಸ್ಥೆ ಅವರ ಕೈಯಲ್ಲೇ ಇದೆ ಏನಾದರೂ ಹಗರಾಗಿ ಮಾತನಾಡಿದರೆ ಪರಿಸ್ಥಿತಿ ಚೆನ್ನಾಗಾಗಲಿಕ್ಕಿಲ್ಲ ಆ ಯಮದೇವರ ಕೈಯಲ್ಲೇ ಎಲ್ಲರೂ ಇರೋದು ಅಂತಹ ಮಹಾನುಭಾವರು ಮಾಡಿದ ಎಲ್ಲರ ಪುಣ್ಯ ಪಾಪಗಳಿಗೆ ತಕ್ಕ ವ್ಯವಸ್ಥೆಯನ್ನು ಮಾಡುವ ದೊಡ್ಡ ಅಧಿಕಾರದಲ್ಲಿದ್ದವರು ಏನು ಮಾಡಿದರೆ ಪುಣ್ಯ ಏನು ಮಾಡಿದರೆ ಪಾಪ ಅಂತ ತಿಳಿಯದೇ ಇರ್ತಾರೆಯೇ ಆದರೆ ಆ ಕ್ಷಣದಲ್ಲಿ ಸ್ವಲ್ಪ ವಿಸ್ಮರಣೆಯಾಗಿ ಹೌದು ಬಿಟ್ಟ ಯುದಿಷ್ಟಿರ ನೀನಿದ್ರೆ ಹೀಗೆ ಆಗ್ತಿರಲಿಲ್ಲ ಯಾಕೆ ಎಲ್ಲಿ ಹೋಗಿದ್ದು ಏನಾಗಿತ್ತು ವ್ಯವಹಾರಕ್ಕೆ ಬಂದುಬಿಟ್ಟ ಆ ವ್ಯವಹಾರವನ್ನು ಮೀರಿದ ವ್ಯವಹಾರಾತೀತವಾದ ಭಗವಂತನ ಮಹಿಮೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಏನು ಕೃಷ್ಣ ಹೀಗೆ ಹೇಳ್ತಿದ್ದೀರಿ ಸರ್ವತ್ರ ವ್ಯಾಪ್ತ ನೀನು ನೀನಿಲ್ಲದಿರುವ ಸ್ಥಳ ಯಾವುದು ನಿನಗೆ ತಿಳಿದೇ ಇದ್ದ ಘಟನೆ ಏನು ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟವನೇ ನೀನು ಅಲ್ಲಿ ನಾನಿರಲಿಲ್ಲ ಅಂತ ಹೇಳ್ತೀಯ ಮತ್ತೆ ಯಾರು ಕೊಟ್ಟದ್ದು ಹಾಗಾದರೆ ವಸ್ತ್ರವನ್ನು ನೀನೇ ಕೊಟ್ಟದ್ದು ವಸ್ತ್ರವನ್ನು ಪ್ರತ್ಯಕ್ಷವಾಗಿ ಆ ದುರ್ಯೋಧನನಿಗೆ ದುರ್ಬುದ್ಧಿ ಕೊಟ್ಟದ್ದು ನೀನೇ ದುಶ್ಯಾಸನನಿಗೆ ದುರ್ಬುದ್ಧಿ ಕೊಟ್ಟದ್ದು ನೀನೇ ಅವನೊಳಗೆ ನಿಂತು ಸೀರೆ ಎಳೆಯುವಂತೆ ಮಾಡಿದವನು ನೀನೇ ಅವನಿಗೆ ದುರ್ಗತಿಯನ್ನು ಕೊಡೋದಕ್ಕೆ ಆದರೆ ಮಾನಭಂಗ ಆಗದೇ ಇದ್ದಂತೆ ಪರಮಾನುಗ್ರಹವನ್ನು ಮಾಡಿ ರಕ್ಷಣೆ ಮಾಡಿದ್ದು ನೀನೇ ಒಬ್ಬರಲ್ಲೇ ನಿಂತು ಹೊಡಿತಿದಿ ಇನ್ನೊಬ್ಬರಲ್ಲಿ ನಿಂತು ಹೊಡೆಸಿಕೊಳ್ತೀಯ ಆದರೆ ನಿನಗೆ ದುಃಖ ಇಲ್ಲ ಬಾಧ್ಯ ಬಾಧಕ ತಂಗತಃ ಬಾಧ್ಯರಲ್ಲಿ ಬಾಧಕರಲ್ಲಿ ಇರ್ತೀಯ ನಿನಗೆ ಬಾಧ್ಯತೆ ಇಲ್ಲ ಆದರೆ ಬಾಧ್ಯಾಧಿಸ್ತೋ ಹರಿರ ನಿತ್ಯಂ ಬಾಧ್ಯತಾದಿಗತೇತ್ಯಪಿ ಒಳಗೆ ಅಂತರ್ಯಾಮಿಯಾಗಿ ಎಲ್ಲವನ್ನೂ ಮಾಡಿ ಮಾಡಿಸುವ ನಿನಗೆ ಗೊತ್ತಿಲ್ಲ ನನಗಾಗೋದಿಲ್ಲ ಅನ್ನುವ ಮಾತೆಲ್ಲಿದೆ ಇದು ಕೇವಲ ನಮ್ಮ ಪರೀಕ್ಷೆಗಾಗಿ ಮಾಡಿದ್ದು ನಮ್ಮನ್ನು ಪರೀಕ್ಷೆ ಮಾಡಬೇಡ ಅಂತ ಒಂದು ಸಾಷ್ಟಾಂಗ ಹಾಕಬೇಕಾಗಿತ್ತು ಯುಧಿಷ್ಠಿರ ಅದು ಬಿಟ್ಟು ವ್ಯವಹಾರದ ಮಾತುಗಳನ್ನು ಆಡ್ತೇನೆ ಹೌದಾ ಎಲ್ಲಿ ಹೋಗಿದ್ದಿ ನೀನು ಏನಾಗಿತ್ತು ಏನು ಕೆಲಸ ಬಂತು ಯಾಕೆ ಯಾವಾಗಲೂ ನಮ್ಮ ಹತ್ರನೇ ಸಾಮಾನ್ಯ ಇರೋದಲ್ಲ ನೀನು ಈ ಹೊತ್ತಿಗೆ ಬಂದುಬಿಟ್ರೆ ಒಳ್ಳೇದಾಗ್ತಿತ್ತಲ್ಲ ಈ ಒಂದು ತರಹದ ಪ್ರಸಂಗ ಯಾಕೆ ಬಂತು ಅದಕ್ಕೆ ಶ್ರೀಮದಾಚಾರ್ಯರ ಕಾರಣ ಹೇಳ್ತಾರೆ ರಾಜಸೂಯಾದಿ ಸಂಭವಂ ಯುಧಿಷ್ಠಿರೇ ಅತಿವೃದ್ಧಂತು ರಾಜಸೂಯಾದಿ ಸಂಭವಂ ಪುಣ್ಯಂಚ ಸಂಕ್ರಾಮಯಿತು ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಿದಾಗ ಅವನಿಗೆ ಬಂದ ಪುಣ್ಯ ಅಷ್ಟಿಷ್ಟಲ್ಲ ಅಂಥ ಅನ್ನದಾನ ಅಷ್ಟು ಜ್ಞಾನದಾನ ಎಷ್ಟು ತರಹದ ಗೋಷ್ಠಿಗಳು ಏನು ವಿಚಾರ ಸಂಕಿರಣಗಳು ಯಾರಲ್ಲಿ ಪರಶುರಾಮ ದೇವರು ವೇದವ್ಯಾಸ ದೇವರು ಶ್ರೀಕೃಷ್ಣ ಪರಮಾತ್ಮ ನಿಜವಾಗಿ ನೆನೆಸಿಕೊಂಡ್ರೆ ಆನಂದ ಆಗ್ತದೆ ರೋಮಾಂಚನ ಆಗ್ತದೆ ದುಃಖವೂ ಅಷ್ಟೇ ಆಗ್ತದೆ ನಾವು ಆವಾಗ ಹುಟ್ಟಲಿಲ್ಲಲ್ಲ ಅಂತ ಅಥವಾ ಹುಟ್ಟಿದ್ವೋ ಏನೋ ಎಲ್ಲಿಯೋ ಏನು ಮಾಡ್ತಿದ್ವೋ ಗೊತ್ತಿಲ್ಲ ಕಸ ತಕ್ಕೊಂಡಿದ್ವೋ ಏನೋ ಆದರೆ ಎಷ್ಟು ಚರ್ಚೆಗಳು ವಿದ್ವಾಂಸರಲ್ಲಿ ಈ ಮೂರು ನಾಲ್ಕು ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಎಷ್ಟು ಘರ್ಷಣೆ ಏನು ಚರ್ಚೆ ಶಾಸ್ತ್ರ ಏನು ಹೇಳುತ್ತದೆ ಯಾವ ಶಬ್ದಗಳಿಗೆ ಏನರ್ಥ ಏನು ಮಾಡಬೇಕು ತಲೆ ಒಡೆದುಕೊಂಡು ತಲೆ ಕೆಡಿಸಿಕೊಂಡು ಹೀಗೆ ಇದೆ ನಮಗೆ ಯಾರೂ ಮಾತಾಡಿಸೋರೇ ಇಲ್ಲ ಅಂದಾಗ ಒಂದಾಗ ಒಂದು ದುಃಖ ಮಾತಾಡಿಸೋರು ಇದ್ದಾರೆ ಎಂದಾಗ ಇನ್ನಷ್ಟು ದುಃಖ ಯಾವ ಮಾತಿಗೆ ಏನರ್ಥ ಅಂತ ಗೊತ್ತಾಗೋದಿಲ್ಲ ಈ ಪರಿಸ್ಥಿತಿಯಲ್ಲಿ ಕಂಗಾಲಾದಾಗ ಸ್ವತಃ ದೇವರು ಅದರ ಮೇಲೆ ಏನು ಆರ್ಗ್ಯುಮೆಂಟ್ಸ್ ಇದೆ ಹೇಳಿ ಇದು ಹೀಗೆ ತತ್ವ ಅಂತ ವೇದವ್ಯಾಸ ದೇವರು ಪರಶುರಾಮ ದೇವರು ಕೃಷ್ಣ ಒಂದು ಆಜ್ಞೆಯನ್ನು ಹೊರಡಿಸಿದ ಮೇಲೆ ಏನದರ ಮೇಲೆ ಯಾರು ಆರ್ಗ್ಯುಮೆಂಟ್ ಮಾಡೋದೇನಿದೆ ಆಕ್ಷೇಪಗಳೇನಿವೆ ಯಾವ ಭಗವಂತ ಎಲ್ಲ ತತ್ವಗಳ ಅಂತರ್ಯಾಮಿ ತತ್ವಗಳ ನಿರ್ಮಾಪಕ ಅವುಗಳ ರಕ್ಷಕ ಪೋಷಕ ಆ ಭಗವಂತ ಈ ತತ್ವ ಹೀಗಿದೆ ಅಂತ ಹೇಳಿದ ಮೇಲೆ ಹೌದು ಅಲ್ಲ ಅಂತನ್ಲಿಕ್ಕೆ ಯಾರಾದರೂ ಉಂಟೆ ಅಲ್ಲಿ ಅಥವಾ ಅಂದರೆ ತಮ್ಮ ಅಜ್ಞಾನದಿಂದ ಅದನ್ನೆಲ್ಲ ನಿರಾಕರಣೆ ಮಾಡಿ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದಕ್ಕೆ ವೇದವ್ಯಾಸ ದೇವರು ಕೃಷ್ಣ ಪರಶುರಾಮರಿಗಿಂತಲೂ ಮಿಗಿಲಾದವರು ಯಾರಿದ್ದಾರೆ ಪ್ರಪಂಚದಲ್ಲಿ ಅಂತಹ ಸರ್ವೋತ್ತಮನಾದ ಭಗವಂತ ಮೂರು ಮೂರು ರೂಪಗಳಿಂದ ಅಲ್ಲಿ ಉಪಸ್ಥಿತನಾಗಿ ಜ್ಞಾನದಾನವನ್ನು ಮಾಡ್ತಾ ಇದ್ದಾನೆ ಅನ್ನದಾನ ನಡೆದಿದೆ ದ್ರವ್ಯದಾನ ವಸ್ತ್ರದಾನ ಗೋದಾನ ಭೂದಾನ ಎಲ್ಲ ತರಹದ ದಾನ ಧರ್ಮಗಳು ಈ ಕಡೆಗೆ ದೇವತೆಗಳಿಗೆ ಆಹುತಿಗಳು ಇಂತಹ ಅಖಂಡವಾದ ಎಲ್ಲ ಸಜ್ಜನರ ಅರ್ಚನೆ ಪೂಜೆ ತಾರತಮ್ಯ ಕ್ರಮದಲ್ಲಿ ಅಗ್ರಪೂಜೆ ಸರ್ವೋತ್ತಮತ್ವೇನ ಕೃಷ್ಣನಿಗೆ ಇದೆಲ್ಲ ಏನಿದು ಪ್ರತ್ಯಕ್ಷವಾಗಿ ಬ್ರಹ್ಮದ ದೇವತೆಗಳು ಬಂದು ಅಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ ಋಷಿಗಳು ಮುನಿಗಳು ಇಂತಹ ರಾಜಸೂಯ ಯಾಗದಲ್ಲಿ ಏನು ಪುಣ್ಯ ಗಳಿಸಿರಬಹುದು ಅಂತ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಕಣ್ಣು ಮುಚ್ಚಿ ಒಂದು ಸಲ ಋಷಿಗಳನ್ನು ದೇವತೆಗಳನ್ನು ನಮಿಸಿದರೆ ನಮಗೆ ಪುಣ್ಯ ನಾವು ಮಾಡಿದ ಕರ್ಮ ಇದು ಯಶಸ್ವಿ ಅಂತ ನಾವು ಭಾವಿಸ್ತೇವೆ ಅಂತಹ ದೇವತೆಗಳನ್ನು ಪ್ರತ್ಯಕ್ಷವಾಗಿ ಕೂಡಿಸಿ ಮಣೆಯ ಮೇಲೆ ಅಧಿಕ ಮಾಸದಲ್ಲಿ ಮೂವತ್ತು ಮೂರು ದಂಪತಿಗಳನ್ನು ಎಲ್ಲಿಂದಲೋ ಹಿಡಿದುಕೊಂಡು ಬಂದು ಪೂಜೆ ಮಾಡಿದ ಹಾಗೆ ಆ ದೇ ದಂಪತಿಗಳಲ್ಲಿ ದೇವತೆಗಳ ವಾಯುದೇವರ ಭಗವಂತನ ಚಿಂತನವನ್ನು ಮಾಡಬೇಕು ಇಲ್ಲಿ ದೇವತೆಗಳು ವಾಯುದೇವರು ಬ್ರಹ್ಮದೇವರು ಭಗವಂತ ಪ್ರತ್ಯಕ್ಷವಾಗಿ ನಿಂತು ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾದರೆ ಅದರಲ್ಲಿ ಭಾರಿ ವಿಶೇಷ ಇದೆ ನೋಡಿದರೆ ಇವರು ಯಾವಾಗಲೂ ಭಗವತ್ ಚಿಂತನಾಸಕ್ತರು ಆದರೂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭಭುಧಂ ಮಖಭುಜಂ ತರ್ಪಯಾಮ ಪ್ರತ್ಯಕ್ಷವಾದಾಗ ಭಗ ಸಮಕ್ಷಾತು ಮಿಹಾಗತೋಹ್ಯ ಜಹ ಪ್ರತ್ಯಕ್ಷವಾದಾಗ ಭಗವಂತನಿಗೆ ಸಮರ್ಪಣೆ ಮಾಡುವುದು ಇನ್ನೂ ವಿಶೇಷ ಅಂತಹ ಪ್ರತ್ಯಕ್ಷನಾದ ಭಗವಂತನಿಗೆ ಈ ಎಲ್ಲ ರಾಜಸೂಯಾದಿ ಯಾಗಗಳಿಂದ ಬಂದ ಪುಣ್ಯವನ್ನು ಸಮರ್ಪಣೆ ಮಾಡಿರಬೇಕಾದರೆ ಅವನಿಗೆ ಪುಣ್ಯದ ರಾಶಿ ರಾಶಿ ಬೆಟ್ಟದಷ್ಟು ಪುಣ್ಯ ಯುಧಿಷ್ಠಿರನಲ್ಲಿ ಬಂದಿದೆ ಬಂದರೆ ಏನು ಅಸೂಯ ಇಲ್ಲ ಕೃಷ್ಣನಿಗೆ ಯುದಿಷ್ಟರೇನು ಯಾರೋ ಬೇರೆ ಎಲ್ಲ ಸೋದರತೆ ಮಗನೇ ಅವನು ಕೆಲವು ಮಂತ್ರಿರ್ತಾರಲ್ಲ ನಾನೇನು ಅವನ ಮೇಲೆ ಬಹಳ ಪ್ರೀತಿ ಮಾಡ್ತೀನಿ ಅಂದ್ರೆ ಏನು ಸೋದರತ್ತೇ ಮಗ ಅಂತ ತಿಳ್ಕೊಂಡಿದ್ದೀಯಾ ಅಂತ ಇವನು ನಿಜವಾದ ಸೋದರತ್ತೆ ಮಗನೇ ಹೌದು ಯುಧಿಷ್ಠಿರ ಆದರೆ ಅವನ ಮೇಲೇನು ಅಸೂಯೇ ಇಲ್ಲ ಪ್ರೀತಿಯೇ ಇದೆ ಮಮ ಪ್ರಾಣಾಹಿ ಹಿ ಪಾಂಡವಾಹ ಆದರೆ ಮಮ ಪ್ರಾಣಾಹಿ ಹಿ ಪಾಂಡವಾಹ ಅನ್ನೋದು ಸತ್ಯ ಪ್ರಾಣದಂತೆಯೇ ಪ್ರೀತಿಯನ್ನು ಮಾಡುತ್ತಾನೆ ಅನ್ನುವುದು ನಿಜ ಭಕ್ತರ ಮೇಲೆ ಅಷ್ಟು ಅನುಗ್ರಹ ದೇವರು ಮಾಡುವುದು ಸತ್ಯ ಆದರೆ ಯೋಗ್ಯತೆಯನ್ನು ಮೀರಿ ಮಾಡೋದಿಲ್ಲ ನಮೇ ದ್ವೇಷೋಸ್ತಿ ಪ್ರಿಯ ಈ ಮಾತನ್ನೂ ಮರೆಯುವಂತಿಲ್ಲ ಯೋಗ್ಯತೆಯನ್ನು ಮೀರಿ ಯಾರೂ ನನಗೆ ಪ್ರಿಯರಲ್ಲ ಯೋಗ್ಯತೆಯನ್ನು ಮೀರಿ ಯಾರೂ ನನಗೆ ದ್ವೇಷರಲ್ಲ ಯಾರ ಮೇಲೆ ಎಷ್ಟು ದ್ವೇಷವೋ ಅಷ್ಟೇ ದ್ವೇಷ ಯಾರ ಮೇಲೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ದ್ವೇಷ ಅವನು ಮಾಡಿದ ಸೇವೆಗೆ ತಕ್ಕ ಪ್ರೀತಿ ಅವನ ಯೋಗ್ಯತೆಗೆ ತಕ್ಕ ಸಾಧನೆ ಸಾಧನೆಗೆ ತಕ್ಕ ಪ್ರೀತಿ ಅಷ್ಟೇ ಯುಧಿಷ್ಠಿರ ಭಕ್ತ ದೇವತೆ ಅನ್ನುವುದಕ್ಕಾಗಿ ಅವನ ಮೇಲೆ ಪ್ರೀತಿ ಬೇಕಾದಷ್ಟಿದೆ ಆದರೆ ಅವನ ಯೋಗ್ಯತೆಯನ್ನು ಮೀರಿ ಅವನು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ ಅಷ್ಟು ಪುಣ್ಯವನ್ನು ದಕ್ಕಿಸಿಕೊಳ್ಳುವ ಯೋಗ್ಯತೆ ಅವನಿಗಿಲ್ಲ ಅನ್ನುವುದಕ್ಕಾಗಿ ಆ ಪುಣ್ಯವನ್ನು ಭಗವಂತ ಹ್ರಾಸ ಮಾಡಬೇಕಾಗಿದೆ ಅವನ ಯೋಗ್ಯತೆಗೆ ಎಷ್ಟೋ ಅಷ್ಟು ಮಾತ್ರ ಪುಣ್ಯ ಈ ಅವತಾರದಲ್ಲಿ ಒಟ್ಟು ಇನ್ನೂ ಮುಂದೆ ಬೇಕಾದಷ್ಟು ಅವನು ಸಾಧನೆ ಮಾಡುವವನಿದ್ದಾನೆ ಧರ್ಮರಾಜ ಮೋಕ್ಷ ಆಗುವವರೆಗೆ ಬ್ರಹ್ಮದೇವರ ಜೊತೆಗೆ ಮೋಕ್ಷ ಹೊಂದುವವರೆಗೆ ಆದರೆ ಈ ಅವತಾರದಲ್ಲಿ ಈ ಅವಸ್ಥೆಯಲ್ಲಿ ಈ ಕಲ್ಪದಲ್ಲಿ ಅವನ ಸಾಧನೆ ಎಷ್ಟಾಗಬೇಕಾಗಿತ್ತು ಅರ್ಥಾತ್ ಈ ಅವಸ್ಥೆಯಲ್ಲಿ ಆ ಸಾಧನೆ ಅವನದು ಹೆಚ್ಚಾಗಿದೆ ಅನ್ನುವುದಕ್ಕೋಸ್ಕರ ಅವನ ಯೋಗ್ಯತೆಗೆ ತಕ್ಕಷ್ಟು ಆ ಸಾಧನೆಯನ್ನು ನಿಲ್ಲಿಸುವುದಕ್ಕಾಗಿ ಅವನಿಂದ ಒಂದು ಅಪರಾಧ ಮಾಡಿಸಬೇಕು ಈ ಅಪರಾಧ ಮಾಡಿದ್ದಕ್ಕಾಗಿ ನೀನೇನು ನಿನ್ನ ಯೋಗ್ಯತೆಯನ್ನು ಮೀರಿ ಪುಣ್ಯ ಮಾಡಿದ್ದಿ ಅದನ್ನು ನಾನು ಹ್ರಾಸ ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಹೇಳಬೇಕು ತಪ್ಪು ಮಾಡದೆ ಶಿಕ್ಷೆ ಕೊಡಲಿಕ್ಕೆ ಬರೋದಿಲ್ಲ ಆದರೆ ಅವನಿಗೆ ಅವನ ಯೋಗ್ಯತೆಯನ್ನು ಮೀರಿ ಪುಣ್ಯದ ಫಲ ಕೊಡೋ ಹಾಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ತಪ್ಪು ಅವನಿಂದ ಮಾಡಿಸಬೇಕಾಗಿತ್ತು ಅದಕ್ಕಾಗಿಯೇ ಕಾಯ್ತಾ ಇದ್ದ ದೇವರು ಅರ್ಥ ಮಾಡಿಕೊಳ್ಳಿ ನಮ್ಮ ಯೋಗ್ಯತೆಗೆ ಮೀರಿ ಯಾವುದನ್ನೂ ನಾವು ಬಯಸುವಂತಿಲ್ಲ ಬಯಸಿದರೆ ಮಹಾ ಅನರ್ಥ ನಮ್ಮ ಯೋಗ್ಯತೆಗೆ ಯಾವುದು ಅರ್ಹವೋ ಅಷ್ಟನ್ನು ಮಾತ್ರ ದಯಪಾಲಿಸುವಂತೆ ದೇವರಿಗೆ ಪ್ರಾರ್ಥನೆ ಮಾಡಬೇಕಾದದ್ದು ಯೋಗ್ಯತೆ ಎಷ್ಟು ಅಂತ ಕೊರದು ನಮಗೆ ಗೊತ್ತಿಲ್ಲ ದೇವರಿಗೆ ಆ ಭಾರ ಬಿಡೋದು ಆದರೆ ಅದು ಬಿಟ್ಟು ಗೊತ್ತಿಲ್ಲದೆ ನಾನು ವಸಿಷ್ಠರಂತೆ ಆಗಬೇಕು ವಿಶ್ವಾಮಿತ್ರರಂತೆ ಆಗಬೇಕು ಟೀಕಾಕೃತ್ಪಾದರಿಗೆ ಹೇಗಿತ್ತು ಹಾಗೆ ಜ್ಞಾನ ನನಗೆ ಬರಬೇಕು ಹೀಗೆಲ್ಲ ಅಪೇಕ್ಷೆ ಪಡಬಾರದು ನನ್ನ ಯೋಗ್ಯತೆಗೆ ಎಷ್ಟು ಜ್ಞಾನ ಬರುವುದಕ್ಕೆ ಯೋಗ್ಯ ಅಂತ ನಿನಗ ಅನಿಸ್ತದೆ ಅಷ್ಟು ಜ್ಞಾನವನ್ನು ಕೊಟ್ಟು ನನಗೆ ಅನುಗ್ರಹ ಮಾಡು ನನ್ನ ಯೋಗ್ಯತೆಗೆ ಎಷ್ಟು ಭಕ್ತಿ ಎಷ್ಟು ವೈರಾಗ್ಯ ಏನೆಲ್ಲ ಸಾಧನೆಗಳು ನಿನ್ನ ದೃಷ್ಟಿಯಲ್ಲಿ ಸಮ್ಮತ ಅಷ್ಟನ್ನು ನೀನು ನನಗೆ ದಯಪಾಲಿಸು ಅತ್ಯಂತ ದುರ್ಬುದ್ಧಿ ಕೊನುಚ ಕ್ಷಣಂ ಯದ್ಧಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ ಆತ್ಮಹಿತೇ ಕ್ಷಣಂ ನನ್ನಲ್ಲಿ ಏನೆಲ್ಲ ಹಿತ ನಿಹಿತ ಆಗಿದೆ ಎಷ್ಟು ಯೋಗ್ಯತೆ ಎಷ್ಟು ಸಾಧನೆ ಏನೆಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಇದು ನನ್ನ ಸ್ವರೂಪದಲ್ಲಿ ನಿಹಿತ ಆಗಿದೆ ಅದು ನನಗೆ ಗೊತ್ತಿಲ್ಲ ಅದರ ತಿಳುವಳಿಕೆ ನನಗಿಲ್ಲ ಅದನ್ನು ನೀನೇ ತಿಳಿಸಿ ನನ್ನಿಂದ ಸಾಧನೆಯನ್ನು ಮಾಡಿಸಿ ಅನುಗ್ರಹ ಮಾಡುವಂತೂ ದೇವರಿಗೆ ಕೇಳಬೇಕೇ ಹೊರತು ಅಯೋಗ್ಯವಾರದ್ದನ್ನು ಬಯಸಬಾರದು ಅಯೋಗ್ಯ ಮಿಚನ್ ಪುರುಷ ಪತತ್ತೇವನ ಸಂಶಯ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಇಷ್ಟು ಮಾತು ಅಂದ ನೋಡಿ ಇದಿಷ್ಟಿರ ನೀನಿದ್ರೆ ಚೆನ್ನಾಗಿರ್ತಿತ್ತು ನೀನಿಲ್ಲ ಅನ್ನುವುದಕ್ಕೆ ಹೀಗಾಯಿತು ನೀನು ಹೇಳೋದು ನಿಜ ಅಂದ ದೇವರು ಬೇಕಾದ ಮಾತಾಡ್ತಾನೆ ಅವನ ಕಪಟನಾಟಕ ಸೂತ್ರಧಾರಿ ಅವನಿಗೇನು ಪುಣ್ಯ ಇಲ್ಲ ಪಾಪ ಇಲ್ಲ ಅದನ್ನು ಸರಿ ಅಂತ ಇವನು ಅಂದದ್ದಕ್ಕೆ ಹಾಗಾದರೆ ಭಗವಂತನ ಸರ್ವತ್ರದ ವ್ಯಾಪ್ತಿಯನ್ನು ಚಿಂತನ ಮಾಡದೇ ಇದ್ದದ್ದಕ್ಕಾಗಿ ದೇವರು ಆ ಕ್ಷಣದಲ್ಲಿ ಅಲ್ಲಿ ಇರಲಿಲ್ಲ ಅನ್ನುವ ಮಾತನ್ನು ನಂಬಿದ್ದಕ್ಕಾಗಿ ಯುಧಿಷ್ಠಿರನಲ್ಲಿರುವಂತಹ ಏನು ಹೆಚ್ಚಿನ ಪುಣ್ಯ ಇತ್ತೋ ಅದೆಲ್ಲವನ್ನು ಭೀಮಸೇನ ದೇವರಿಗೆ ಕೊಟ್ಟಿದ್ದಾನೆ ಭಗವಂತ ಸ್ವಯಂ ಭೀಮಸೇನ ದೇವರು ಮಾಡಿದಂತಹ ಮಹಾಪುಣ್ಯ ಇತ್ತು ರಾಜಸೂಯ ಯಾಗದಲ್ಲಿ ಅಸಾಧಾರಣ ಹೇತುರ್ಯ ಕರ್ಮಣ ಯಸ ಚೇತನ ಸೇವ ತತ್ಫಲಂ ಭುಂಕ್ತೆ ಅನ್ಯಃ ಅಲ್ಪಮಿತಿ ಸ್ಥಿತಿ ಮುಖ್ಯವಾಗಿ ರಾಜಸೂಯಾದಿ ಯಾಗಗಳಿಗೆ ಬೇಕಾದ ಜರಾಸಂಧಾದಿಗಳ ವಧವನ್ನು ಮಾಡಿ ಪ್ರಧಾನ ಕಾರ್ಯವನ್ನು ಮಾಡಿದ್ದರಿಂದ ಅವರಿಗೆ ಮಹಾಪುಣ್ಯ ಬಂದಿತ್ತು ಇವನಿಗೇನು ಪುಣ್ಯ ಅಧಿಕವಾಗಿ ಬಂದಿತ್ತು ಇದನ್ನೂ ಅವರಿಗೇ ಕೊಟ್ಟು ಅವರದು ದೊಡ್ಡ ಗಾತ್ರ ಎಷ್ಟು ಹಾಕಿದರೂ ಇನ್ನೂ ತುಂಬದೇ ಇರುವಷ್ಟು ಮಹಾಗಾತ್ರ ಭೀಮಸೇನ ದೇವರದು ಹೀಗಾಗಿ ಅವರಿಗೆ ಈ ಎಲ್ಲ ಪುಣ್ಯವನ್ನು ಕೊಟ್ಟಿದ್ದಾನೆ ಅವರು ಗಂಭೀರವಾಗಿದ್ದಾರೆ ಹೌದು ಕೃಷ್ಣ ನೀ ಇದ್ರೆ ಚಲೋ ಆಗ್ತಿತ್ತು ಅಂತೇ ಅನ್ಲಿಕ್ಕೆ ಹೋಗಿಲ್ಲ ನೀ ಎಲ್ಲ ಕೆಡಗಿದ್ದಿ ಏನು ನನಗೆ ಅಂದರು ಸರ್ವತ್ರ ವ್ಯಾಪ್ತನಾದ ನೀನು ಇಲ್ಲದಿರುವ ಸ್ಥಳ ಇಲ್ಲ ಇದನ್ನು ದೃಢವಾಗಿ ನಂಬಿದ ಭೀಮಸೇನ ದೇವರಿಗೆ ಆ ಪುಣ್ಯವನ್ನು ಸಂಕ್ರಮಣ ಮಾಡಿದ್ದಾನೆ ಯುಧಿಷ್ಠಿರನಿಗೆ ಎಷ್ಟು ಯೋಗ್ಯವೋ ಅಷ್ಟು ಪುಣ್ಯವನ್ನು ಅವಶ್ಯವಾಗಿ ಉಳಿಸಿದ್ದಾನೆ ಈ ಒಂದು ಪ್ರಸಂಗದಲ್ಲಿ ನಾವು ತಿಳಿಯಬೇಕಾದದ್ದು ಭಗವಂತ ಸರ್ವತ್ರ ವ್ಯಾಪ್ತ ನಾನು ಮಾಡುವ ಪ್ರಾರ್ಥನೆಯನ್ನು ಯಾವ ಮೂಲೆಯಲ್ಲಿ ಮಾಡಿದರೂ ದೇವರು ಕೇಳ್ತಾನೆ ಅನುಗ್ರಹ ಮಾಡ್ತಾನೆ ಎಲ್ಲಿ ಬೇಕೋ ಅಲ್ಲಿ ಬಂದು ಭಗವಂತ ರಕ್ಷಣೆ ಮಾಡ್ತಾನೆ ಗಜೇಂದ್ರನಿಗಾಗಿ ಧಾವಿಸಿ ಬಂದು ಗರುಡಾರೂಢನಾಗಿ ಪರಮಾತ್ಮ ರಕ್ಷಣೆ ಮಾಡಿದ್ದು ಅಲ್ಲ ಯಾವುದೇ ಪ್ರಸಂಗದಲ್ಲಿ ಎಲ್ಲಿಯೇ ಯಾವುದೇ ಕಾಲ ಯಾವುದೇ ದೇಶ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕಾಗಿ ನಾವು ದೇವರನ್ನು ಮೊರೆಹೊಕ್ಕರೂ ರಕ್ಷಣೆ ಮಾಡುವ ಪರಿಪೂರ್ಣ ಸಾಮರ್ಥ್ಯ ಭಗವಂತನಿಗೆ ಇದೆ ಯಾವುದೇ ವ್ಯವಧಾನ ಅವನಿಗೆ ಅಡ್ಡಿಯಾಗೋದಿಲ್ಲ ಆಗೋದಿಲ್ಲ ಅನ್ನುವ ತತ್ವವನ್ನು ಎಂದಿಗೂ ಮರೆಯಬಾರದು ಮರತರೆ ನಾವು ಪುಣ್ಯದ ಹ್ರಾಸವನ್ನು ಮಾಡಿಕೊಳ್ಳುವ ಪ್ರಸಂಗ ಬಂದೀತು ಈ ಎಚ್ಚರವನ್ನು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಈ ಸನ್ನಿಧಾನ ಇಲ್ಲದಿರುವುದಕ್ಕೆ ಕಾರಣ ಏನು ಅಂತ ಯುಧಿಷ್ಠಿರ ವ್ಯಾವಹಾರಿಕವಾಗಿ ಕೇಳಿದ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ನೀಡುತ್ತಾನೆ ನಾನು ಇಲ್ಲಿಯೇ ಇರಬೇಕು ಅಂತ ಬಂದವನು ಆದರೆ ಸಾಲ್ವರಾಜ ದ್ವಾರಕಾಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡಿ ಯಾದವರನ್ನು ಪೀಡಿಸುವುದಕ್ಕೆ ಪ್ರಾರಂಭ ಮಾಡಿದ ಅದಕ್ಕೆ ಹಿನ್ನೆಲೆ ಶಿಶುಪಾಲನ ವಧೆ ಯಾಗಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೆ ಯಾಗದಲ್ಲಿ ಅದರ ಹಿನ್ನೆಲೆಯಲ್ಲಿ ಜರಾಸಂಧನ ವಧ ಆಯ್ತು ಯಾಗದಲ್ಲಿ ಶಿಶುಪಾಲನ ವಧ ಆಯ್ತು ಶಿಶುಪಾಲನ ವಧ ಅದು ಬಹಳ ಸಾಲ್ವರಾಜನ ಮನಸ್ಸಿಗೆ ನೋವು ತಂದಿದೆ ನನ್ನ ಅತ್ಯಂತ ಪ್ರೀತಿಯ ತಮ್ಮ ಅಷ್ಟು ಪ್ರೀತಿಯ ತಮ್ಮನಂತೆ ಇರುವ ಶಿಶುಪಾಲನನ್ನು ಸಂಹಾರ ಮಾಡಿದ ಕೃಷ್ಣ ಏನಾದರೂ ಮಾಡಿ ಇವನ ಸೇಡು ತೀರಿಸಿಕೊಳ್ಳಬೇಕು ಎನ್ನುವುದಕ್ಕೋಸ್ಕರ ಬ್ರಹ್ಮದೇವರ ವರದಿಂದ ಅವಧ್ಯನಾದಂತಹ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವಿಶೇಷವಾಗಿ ವರವನ್ನು ಪಡೆದಂತಹ ಮಹಾನುಭಾವ ಭಾರೀ ಉನ್ಮತ್ತ ಅಯೋ ಅವಧ್ಯನಾಗಿ ಚಿರಂಜೀವಿಯಾಗಿ ನಾನಿರಬೇಕು ಅಂತ ಬ್ರಹ್ಮದೇವರಿಂದ ವರ ಪಡೆದವ ಚಿರಂಜೀವಿ ನೃಪಸ್ಸು ಬಿ ಪದ್ಮಜನ್ಮನಃ ಅಂತಹ ಸಾಲ್ವರಾಜ ಕಬ್ಬಿಣದ ಕವಚ ಹಾಕಿಕೊಂಡು ಯುದ್ಧಕ್ಕೆ ಬಂದವನಲ್ಲ ಕೇವಲ ಅವಧ್ಯತ್ವದ ವರವೆಂಬ ಕವಚವನ್ನು ಹಾಕಿಕೊಂಡು ಯುದ್ಧಕ್ಕೆ ಬಂದವ ಇಂಥವರನ್ನು ಕೊಲ್ಲೋದು ಹೇಗೆ ಎಷ್ಟು ಯುದ್ಧ ಮಾಡಿದರೇನು ಪ್ರಯೋಜನ ಸಾಯಲೇಬಾರದು ಅಂತನ್ನುವ ರೀತಿಯ ದೇವತೆಗಳ ವರದ ಭದ್ರ ಕವಚವನ್ನು ಹಾಕಿಕೊಂಡು ಯುದ್ಧದ ರಂಗಕ್ಕೆ ಇಳಿದಿದ್ದಾನೆ ಘೋರವಾದಂತಹ ಯುದ್ಧವಾಗಿದೆ ಅಂತಹ ಯುದ್ಧದಲ್ಲಿ ಆ ಸಾಲ್ವರಾಜನನ್ನು ಯಾದವರು ಸೋಲಿಸುವುದಕ್ಕೆ ಮಹಾಪ್ರಯತ್ನವನ್ನು ಮಾಡಿ ಸಾಂಬ ಪ್ರದ್ಯುಮ್ನ ಇವರೆಲ್ಲರೂ ಪ್ರಯತ್ನ ಮಾಡ್ತಾ ಇರುವಾಗ ಕೃಷ್ಣನ ಜೊತೆಗೆ ಏನೇ ನಾನು ಯುದ್ಧ ಮಾಡಬೇಕು ಅಂತ ಹಠ ತೊಟ್ಟು ನನ್ನನ್ನು ಹುಡುಕ್ತಾ ಇರುವಾಗ ಸಮುದ್ರದ ಮೇಲೆ ತನ್ನ ವಿಮಾನದಲ್ಲಿ ಅಭೇದ್ಯವಾದ ವಿಮಾನದಲ್ಲಿ ಅವನು ಯುದ್ಧವಾಡುತ್ತಾ ಇದ್ದದ್ದನ್ನು ಕಂಡು ಅವನನ್ನು ನೋಡಿ ಅವನನ್ನು ಸೋಲಿಸಿ ವಿಮಾನವನ್ನು ನಾಶ ಮಾಡಿ ಸಾಲ್ವರಾಜನನ್ನು ಸಂಹಾರ ಮಾಡಿದೆ ಅಂತ ಸಂಕ್ಷಿಪ್ತವಾಗಿ ಶ್ರೀಕೃಷ್ಣ ಪರಮಾತ್ಮ ವಾರ್ತೆಯನ್ನು ತಿಳಿಸ್ತಾನೆ ಯುಧಿಷ್ಠಿರನಿಗೆ ಅವನಿಗೆ ಸುದ್ದಿ ಬಹಳ ಕೇಳುವ ಇಷ್ಟ ಅದರಲ್ಲಿಯೂ ವನದೊಳಗೆ ಕುಳಿತಿದ್ದಾನೆ ಎಲ್ಲ ರಾಜ್ಯವನ್ನು ಬಿಟ್ಟು ಬಂದು ಸಮಯ ಹೇಗಾದರೂ ಕಳೀಬೇಕಾಗಿದೆ ಇನ್ನಷ್ಟು ವಿಸ್ತಾರವಾಗಿ ಚೆಂದಾಗಿ ಕಥೆ ಹೇಳು ಅಂತ ಕೇಳಿದ ಯುದ್ಧದ ವಾರ್ತೆಯನ್ನು ರುಚಿ ಮಾಡಿ ಚೆನ್ನಾಗಿ ಒಳ್ಳೆ ಕಣ್ಣು ಮುಂದೆ ಕಟ್ಟೋ ಹಾಗೆ ನೀನು ವರ್ಣನೆ ಮಾಡು ಏನು ಹೀಗೆ ಹೇಳಿದರೆ ಸಂಕ್ಷಿಪ್ತವಾಗಿ ಇಷ್ಟೇನಾ ಅಂದರೆ ಯುಧಿಷ್ಠಿರ ಬರೀ ಟೈಮ್ ಪಾಸ್ ಮಾಡುವುದಕ್ಕೆ ಕಥೆ ಕೇಳಿದ ಅಂತ ತಿಳ್ಕೋಬೇಡಿ ಎಂ ಯಥಾ ಉಪಾಸತೆ ತದೇವ ಭವತಿ ಅಂತ ಒಂದು ಶಾಸ್ತ್ರ ಇದೆ ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ನಮಗೂ ದೇವರು ಅನುಗ್ರಹ ಮಾಡ್ತಾನೆ ದೇವರಲ್ಲಿ ಜ್ಞಾನ ಇದೆ ಅಂತ ಉಪಾಸನೆ ಮಾಡಿದರೆ ನಮಗೆ ಜ್ಞಾನವನ್ನು ಕೊಡ್ತಾನೆ ಆನಂದ ಇದೆ ಅಂತ ಉಪಾಸನೆ ಮಾಡಿದರೆ ಆನಂದವನ್ನು ಕೊಡ್ತಾನೆ ಶಕ್ತಿ ಪರಾಕ್ರಮ ಏನಿದೆ ಅಂತ ಉಪಾಸನೆ ಮಾಡ್ತೇವೆ ಅದನ್ನು ದೇವರು ನಮಗೆ ಕೊಡ್ತಾನೆ ಆ ಪ್ರಮಾಣದಲ್ಲಿ ಅಲ್ಲ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮತ್ತೆ ಹಾಗಾದರೆ ಭಗವಂತನನ್ನು ಈಗ ಯುಧಿಷ್ಠಿರ ಉಪಾಸನೆ ಮಾಡಬೇಕಾಗಿದೆ ಮುಂದೆ ವನವಾಸ ಅಜ್ಞಾತವಾಸಗಳು ಕಳೆದ ನಂತರ ಘೋರವಾದಂತಹ ಯುದ್ಧವನ್ನು ಮಾಡಿ ಕೌರವರನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿ ರಾಜ್ಯವನ್ನು ಸಂಸ್ಥಾಪಿಸಿ ತಾನು ಮಹಾರಾಜನಾಗಿ ಎಲ್ಲ ಕಡೆಗೂ ಧರ್ಮವನ್ನು ಉಳಿಸಬೇಕಾಗಿದೆ ಸಜ್ಜನರ ರಕ್ಷಣೆ ಮಾಡಬೇಕಾಗಿದೆ ಇಂತಹ ಒಂದು ಪ್ರಸಂಗ ವನವಾಸ ಆಯಿತು ನಡೆದಿದೆ ಇನ್ನು ಮುಂದೆ ಅಜ್ಞಾತವಾಸವಾಗತ್ತೆ ಇದಾದ ತಕ್ಷಣ ಯುದ್ಧ ಯುದ್ಧದಲ್ಲಿ ಶತ್ರುಗಳ ಜಯ ಧರ್ಮದ ಸಂಸ್ಥಾಪನೆ ಇದಾಗಬೇಕು ಹಾಗಾದರೆ ಇಂತಹ ಪ್ರಸಂಗದಲ್ಲಿ ಅದೂ ಏನು ಅಲ್ಲಿಯೂ ಇಂತಹ ಮಹಾನುಭಾವರೆಲ್ಲ ಇದ್ದಾರೆ ಸ್ವಚ್ಛಂದ ಮೃತ್ಯುತ್ವವರ ಭೀಷ್ಮಾಚಾರ್ಯರಿಗೆ ನಿಮಗೆ ಇಚ್ಛೆಗೆ ಬಂದಾಗ ನೀವು ಸಾಯಬಹುದು ಯಾರು ಹೊಡೆದ್ರೆ ಸಾಯಬೇಕು ಅಂತಿಲ್ಲ ಬಡದ್ರೆ ಸಾಯಬೇಕು ಅಂತಿಲ್ಲ ಇಂಥವರು ಯುದ್ಧಕ್ಕೆ ಬಂದರೆ ಏನು ಯುದ್ಧ ಆಡೋದು ರುದ್ರದೇವರ ವರದಿಂದ ಬ್ರಹ್ಮದೇವರ ವರದಿಂದ ಅವಜ್ಜರಾದವರು ಅನೇಕ ಜನ ಇಂತಹ ಅನೇಕ ವರಗಳನ್ನು ಪಡೆದವರು ಭಾರಿ ಭಾರಿ ಆಯುಧಗಳನ್ನು ಶಕ್ತಿಗಳನ್ನೆಲ್ಲ ಪಡೆದುಕೊಂಡವರು ಇಂಥವರೆಲ್ಲ ಇದ್ದಾರಲ್ಲಿ ಕರಣ ಶಕ್ತಿಯ ಪ್ರಹಾರವನ್ನು ಮಾಡಿದರೆ ಯಾರನ್ನೂ ಸಂಹಾರ ಮಾಡಬಹುದು ಅಂತಹ ಇಂದ್ರದೇವರ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಶತಘ್ನಿ ಎನ್ನುವಂತಹ ದೊಡ್ಡದಾದ ಆಯುಧ ಯಾರ ಮೇಲೆ ಹಾಕಿದರೂ ಅವರು ಸಾಯಬೇಕು ಇಂಥದನ್ನೆಲ್ಲ ಪಡೆದುಕೊಂಡಂತಹ ರಾಜರು ಮಹಾರಾಜರು ಸ್ವಯಂ ತಾವು ಅವಧ್ಯರಾಗಬೇಕು ಅಂತ ಹೊರ ಪಡೆದವರು ಅನೇಕ ಇಂಥವರೆಲ್ಲ ಶತ್ರುಗಳಿರುವಂತಹ ಭಾರೀ ಘೋರವಾದ ಸೈನ್ಯದ ಜೊತೆಗೆ ಮುಂದೆ ಯುದ್ಧ ಮಾಡಿ ವಿಜಯವನ್ನು ಸಂಪಾದನೆ ಮಾಡಬೇಕಾಗಿದೆ ಸ್ವಯಂ ದುರ್ಯೋಧನಾದಿಗಳು ಕಲಿ ಮೊದಲಾದ ಅಸರರು ಮಹಾಬಲಿಷ್ಠರು ಅವರ ಮೇಲೆ ವಿಜಯವನ್ನು ಸಾಧಿಸಬೇಕಾಗಿದೆ ಹಾಗಾದರೆ ಈ ಪ್ರಸಂಗದಲ್ಲಿ ದೇವರ ಚಿಂತನವನ್ನು ಹೇಗೆ ಮಾಡಬೇಕು ಶತ್ರುಗಳ ಸಂಹಾರ ಮಾಡಿದ ಶತ್ರುಗಳ ನಾಶವನ್ನು ಮಾಡಿದಂತಹ ಶತ್ರುಗಳ ಮೇಲೆ ವಿಜಯ ಸಾಧಿಸಿದಂತಹ ಅವರೆಲ್ಲರ ಶಕ್ತಿಯನ್ನು ಅವರಿಗಿರುವ ವರವನ್ನೆಲ್ಲ ನಾಶ ಮಾಡಿ ಮಹಾಮಹಾದೇವತೆಗಳು ಕೊಟ್ಟ ವರವನ್ನು ಸುಳ್ಳು ಮಾಡಿ ಅವರನ್ನು ನಾಶ ಮಾಡಿ ಧರ್ಮದ ಸಂಸ್ಥಾಪನೆ ಮಾಡಿದ ದೇವರ ಲೀಲೆಯ ಚಿಂತನ ಮಾಡಿದರೆ ಅದೇ ತರಹ ತಾನೂ ಕೂಡ ತಮ್ಮ ಪಾಂಡವರು ಕೂಡ ಎಲ್ಲ ದುಷ್ಟರಾದ ಶತ್ರುಗಳನ್ನು ಸೋಲಿಸಿ ಎಂಥ ದೇವರ ಇದ್ದರೂ ಅದನ್ನೆಲ್ಲ ಮೀರಿ ನಿಂತು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಿ ಧರ್ಮದ ಸಂಸ್ಥಾಪನೆ ಮಾಡುವುದಕ್ಕೆ ಸಾಧ್ಯವಾಗತ್ತೆ ಅನ್ನುವ ದೂರಾಲೋಚನೆಯಿಂದ ಆ ಭಗವಂತನ ಪರಾಕ್ರಮದ ವಿಜಯದ ಲೀಲೆಯನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಹೊರತು ಟೈಮ್ ಪಾಸ್ ಮಾಡುವುದಕ್ಕೆ ಒಂದಿಷ್ಟು ಕಥೆ ಹೇಳು ಏಕಾದಶಿ ಇರುತ್ತದೆ ಉಪವಾಸ ಹೊತ್ತು ಹೋಗ್ತಾ ಇರೋದಿಲ್ಲ ಕಥೆ ಹೇಳಿ ಏನಾದರೂ ಕಥೆ ಹೇಳಿ ಅಂತ ಕೇಳಿ ಕೇಳಿ ಏನೋ ಮಾಡಿ ಹೇಗಾದರೂ ಮಾಡಿ ಉಪವಾಸದ ಕೆಲವು ಗಂಟೆಗಳನ್ನು ದೂಡಿದರೆ ಸಾಕು ಅಂತ ಹಾಗೆ ಈ ವನವಾಸದ ಕಷ್ಟದ ಕ್ಷಣಗಳನ್ನು ಕಥೆಯನ್ನು ಸಾಕಷ್ಟು ಕೇಳಿ ಕೇಳಿ ಆದರೂ ಮುಂದೂಡೋಣ ಅಂತನ್ನುವ ದೃಷ್ಟಿಯಲ್ಲ ಆ ಭಗವಂತನ ಪರಾಕ್ರಮದ ಕಥೆ ಕೇಳಿದಾಗ ಪರಾಕ್ರಮ ಭಗವಂತನ ವಿಜಯದ ಕಥೆಯನ್ನು ಕೇಳಿದಾಗ ವಿಜಯ ನಮಗೆ ಲಭಿಸುವುದರಲ್ಲಿ ಸಂಶಯವಿಲ್ಲ ಅನ್ನುವ ದೃಷ್ಟಿಯಿಂದ ಅಂತಹ ಧರ್ಮದ ಸಂಸ್ಥಾಪನೆಯನ್ನು ಉದ್ದೇಶವಾಗಿಟ್ಟುಕೊಂಡ ಯುಧಿಷ್ಠಿರ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಕಥೆಯನ್ನು ಕೇಳುತ್ತಾ ಇದ್ದಾನೆ ಸಾಲ್ವ ಶಿಶುಪಾಲನನ್ನು ಸಂಹಾರ ಮಾಡಿದ ದ್ವೇಷದಿಂದ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ತಪಸ್ಸು ಮಾಡಿ ಬರಪಡೆದು ಭಾರೀ ಅಭೇದ್ಯವಾದ ವಿಮಾನದಲ್ಲಿ ಕುಳಿತು ಬಂದಿದ್ದಾನೆ ಆಕಾಶ ಮಾರ್ಗದಲ್ಲಿ ಮಹಾಮಾಯಾವಿಯವನು ಅಂತಹ ಸಾಲ್ವರಾಜ ಬಂದಾಗ ಯಾರೂ ಇಲ್ಲ ಕೃಷ್ಣ ಇಲ್ಲ ಊರಲ್ಲಿ ಉಗ್ರಸೇನ ಇದ್ದಾನೆ ರಾಜ ಸಾಂಬಾ ಚಾರುದೇಶ್ನ ಪ್ರದ್ಯುಮ್ನ ಇವರೆಲ್ಲ ಇದ್ದಾರೆ ಯಾದವರಿದ್ದಾರೆ ಎಲ್ಲರೂ ಸೇರಿ ಆಲೋಚನೆ ಮಾಡಿ ನಿರ್ಣಯ ಮಾಡಿದ್ದಾರೆ ಯಾವ ರೀತಿ ಯುದ್ಧದ ಈ ಪ್ರಸಂಗವನ್ನು ಎದುರಿಸಬೇಕು ಕೃಷ್ಣ ಇಲ್ಲ ಅಂತ ಆಲೋಚನೆ ಮಾಡಿ ನಾನು ಮೊದಲನೇ ದಿವಸನೇ ಹೇಳಿದೆ ಮಹಾಭಾರತದಲ್ಲಿ ಬರದೇ ಇರೋ ವಿಷಯ ಇಲ್ಲ ಅಂತ ಅಷ್ಟು ವಿಸ್ತಾರವಾಗಿ ಹೇಳುವುದಕ್ಕೆ ಸಮಯ ಇಲ್ಲ ನಮಗೆ ಜ್ಞಾನವೂ ಇಲ್ಲ ಅನ್ನುವುದಕ್ಕಾಗಿ ಯಥಾಶಕ್ತಿ ಯಥಾಮತಿ ಏನೋ ಅಲ್ಪ ಸ್ವಲ್ಪ ಹೇಳುತ್ತೇವೆ ಸಹಜವಾಗಿ ನೋಡಿ ಪ್ರಸಂಗವಶಾತ್ ಇಲ್ಲಿ ಬಂದದ್ದು ಇದೊಂದು ಯುದ್ಧದ ಪ್ರಸಂಗ ಯುದ್ಧ ಆಡಬೇಕಾದರೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಳಬೇಕು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೆ ಒಂದು ನಾಲ್ಕು ಶ್ಲೋಕಗಳಲ್ಲಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಅವತ್ತಿನ ಅತ್ಯದ್ಭುತವಾದ ಯುದ್ಧದ ಕ್ರಮವನ್ನು ಈ ಒಂದು ಸಣ್ಣ ಪ್ರಸಂಗದಲ್ಲಿ ಹೇಳ್ತದೆ ಮಹಾಭಾರತದ ಮುಂದಿನ ಮಹಾಯುದ್ಧ ಅಂತೂ ಬಹಳ ದೊಡ್ಡದಿದೆ ಅದಿರಲಿ ಸಾಲ್ವರಾಜ ಯುದ್ಧಕ್ಕೆ ಬರ್ತಾ ಇದ್ದಾನೆ ಯುದ್ಧದ ಆಮಂತ್ರಣ ಬಂದಿದೆ ಸೂಚನೆ ಸಿಕ್ಕಿದೆ ತಂದಾಕ್ಷಣಕ್ಕೆ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಮೊದಲಿಗೆ ಎಲ್ಲವನ್ನೂ ಸಿದ್ಧ ಮಾಡಿಕೊಂಡಿದ್ದಾರೆ ಎಲ್ಲ ರೆಡಿ ಇತ್ತು ಅದನ್ನೆಲ್ಲ ಒಂದು ಕಡೆಗೆ ಜೋಡಿಸಿದ್ದಾರೆ ಆಗಿನ ಕಾಲದಲ್ಲಿ ತೋಪುಗಳು ಅಗ್ನಿಯಿಂದ ಕಲ್ಲುಗಳನ್ನು ಕಬ್ಬಿಣದ ಗುಂಡಗಳನ್ನು ಹಾರಿಸುವಂತಹ ತೋಪುಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಕವಚಗಳನ್ನು ಕೊಟ್ಟಿದ್ದಾರೆ ಅಲ್ಲಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಕೆಲವರು ಸಾಮಾನ್ಯರಿದ್ದೇ ಇರ್ತಾರೆ ದುರ್ವ್ಯಸನಗಳಿಗೆ ಬಲಿಯಾದವರು ತಕ್ಷಣಕ್ಕೆ ಉಗ್ರಸೇನ ಘೋಷಣೆ ಮಾಡಿದ್ದಾನೆ ಎಂದೆಂದಿಗೂ ಮದ್ಯಪಾನ ಮಾಡಬಾರದು ಅದರಲ್ಲಿಯೂ ವಿಶೇಷವಾಗಿ ಯುದ್ಧದ ಪ್ರಸಂಗ ಯಾರಾದರೂ ನೀವು ಒಬ್ಬರು ನಮ್ಮ ಈ ಊರಿನೊಳಗಿನ ದ್ವಾರಕೆಯ ಪ್ರಜೆಗಳು ಮದ್ಯಪಾನ ಮಾಡಿದರೆ ನಿಮ್ಮಲ್ಲಿರುವ ವೀಕ್ನೆಸ್ ಅನ್ನು ಶತ್ರುಗಳು ಉಪಯೋಗಿಸಬಹುದು ಮೊಟ್ಟ ಮೊದಲಿಗೆ ಮಾಡಿದ ಘೋಷಣೆ ಆಘೋಷಿತಂಚ ನಗರೇ ನ ಪಾತವ್ಯಾಸುರೇತಿ ವೈ ಇದರರ್ಥ ಯುದ್ಧದ ಕಾಲದಲ್ಲಿ ಮಾತ್ರ ಕುಡಿಯಬಾರದು ಅಂತ ಅರ್ಥ ಅಲ್ಲ ಮತ್ತೆ ಎಂದೆಂದಿಗೂ ಕುಡಿಯಬಾರದು ಏನೋ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಒಳಗೆ ಕುಡಿದಿದ್ದರೆ ನಿಮ್ಮ ವೈಯಕ್ತಿಕ ಕುಟುಂಬಕ್ಕೆ ಹಾನಿಯಾದೀತು ಆದರೆ ಈ ಯುದ್ಧದ ಪ್ರಸಂಗದಲ್ಲಿ ನೀವು ಮದ್ಯಪಾನವನ್ನು ಮಾಡಿ ಉನ್ಮತ್ತರಾಗಿ ರಾಜ್ಯದ ಅನೇಕ ಗುಟ್ಟುಗಳನ್ನು ಹೊರಗೆ ಬಿಟ್ಟು ಕೊಟ್ಟರೆ ಇಡೀ ರಾಜ್ಯಕ್ಕೆ ಹಾನಿಯಾದೀತು ಆದ್ದರಿಂದ ಇನ್ನೂ ವಿಶೇಷವಾಗಿ ಕಟ್ಟುನಿಟ್ಟಾಗಿ ಮದ್ಯಪಾನದ ನಿಷೇಧವನ್ನು ಜಾರಿ ಮಾಡಿದ್ದಾನೆ ಮೊಟ್ಟ ಮೊದಲಿಗೆ ಉಗ್ರಸೇನ ರಾಜ್ಯ ಇದು ಸುಭದ್ರವಾಗಿರಬೇಕಾಗಿದ್ದರೆ ರಾಜ್ಯದಲ್ಲಿ ನ್ಯಾಯ ಧರ್ಮ ಚೆನ್ನಾಗಿ ಉಳಿಯಬೇಕಾದರೆ ಪ್ರಜೆಗಳು ಸುಖವಾಗಿರಬೇಕಾದರೆ ಮದ್ಯಪಾನ ಅನ್ನೋದೊಂದು ಉದಾಹರಣೆ ಅಷ್ಟೇ ಮದ್ಯಪಾನವೋ ಧೂಮ್ರಪಾನವೋ ಇನ್ನನೇಕ ತರಹದ ಚಟಗಳೋ ದುರ್ವ್ಯಸನಗಳೋ ಇವುಗಳಿಗೆ ಬಲಿಯಾಗಿ ಯಾವುದೇ ತರಹದ ಆಶೆ ಆಮಿಷಗಳಿಗೆ ಆಕಾಂಕ್ಷೆಗಳಿಗೆ ಮನುಷ್ಯ ಬಲಿಯಾಗದೆ ಪ್ರತಿಯೊಬ್ಬನು ಪ್ರಾಮಾಣಿಕವಾಗಿ ನಡೆದರೆ ಎಂದೆಂದಿಗೂ ರಾಜ್ಯದಲ್ಲಿ ಕಷ್ಟ ಬರುವುದಕ್ಕೆ ಕಾರಣ ಇಲ್ಲ ದುರ್ಭಿಕ್ಷೆಯಾಗುವುದಕ್ಕೆ ಕಾರಣ ಇಲ್ಲ ನಮ್ಮಲ್ಲಿ ಇರುವಂತಹ ದೋಷಗಳೇ ನಮ್ಮನ್ನು ದುಃಖಗಳಿಗೆ ಗುರಿಯನ್ನಾಗಿ ಮಾಡುತ್ತದೆ ಇದನ್ನು ತಿಳಿಸಿಕೊಡ್ತಾರೆ ಮೊದಲಿಗೆ ಸುರಾಪಾನವನ್ನು ನಿಷೇಧ ಮಾಡಿದ್ದಾನೆ ಎಲ್ಲರೂ ಕೂಡ ಕವಚಾದಿಗಳನ್ನು ಧಾರಣ ಮಾಡಿಕೊಂಡು ಸಿದ್ಧರಾಗಿದ್ದಾರೆ ಸನ್ನದ್ಧರಾಗಿದ್ದಾರೆ ಎರಡನೇ ಕೆಲಸ ಮಾಡಿದ್ದು ನರ್ತಕರು ನಟರು ಗಾಯಕರು ತರಹದ ಕಲಾವಿದರು ಇವರೆಲ್ಲರಿಗೂ ಸ್ವಲ್ಪ ದಿನಗಳವರೆಗೆ ನೀವೆಲ್ಲ ಸುಮ್ಮನೆ ಬೇರೆ ಊರುಗಳಲ್ಲಿ ಇದ್ದು ಆಮೇಲೆ ಬನ್ನಿ ನಿಂತು ಕೊಟ್ಟು ಅಂತ ಅವರನ್ನೆಲ್ಲ ದ್ವಾರಕಾದಿಂದ ಮೊದಲಿಗೆ ಆನರ್ತಾಶ್ಚ ತಥಾ ಸರ್ವೇ ನಟ ನರ್ತಕ ಗಾಯಕ ಬಹಿರ್ ನಿರ್ವಾಸಿತ ಸರ್ವೇ ರಕ್ಷದ್ಭಿರ್ ವಿತ್ತ ಸಂಚಯಂ ಯಾಕೆ ಇದು ಯುದ್ಧದ ಪ್ರಸಂಗ ಎಲ್ಲರ ಹಣವನ್ನು ನಾವು ಯುದ್ಧಕ್ಕಾಗಿ ಮೀಸಲಾಗಿಡಬೇಕಾಗತ್ತೆ ರಾಷ್ಟ್ರಕ್ಕೆ ಆಪತ್ತು ಬಂದಾಗ ರಾಷ್ಟ್ರದಲ್ಲಿ ಕ್ಷೋಭ ಉಂಟಾದಾಗ ಎಲ್ಲರೂ ತಮ್ಮದೇ ಆದ ಸಂಪತ್ತಿನ ಭಾಗವನ್ನು ರಾಷ್ಟ್ರದ ರಕ್ಷಣೆಗಾಗಿ ಕೊಡಬೇಕಾದದ್ದು ರಾಷ್ಟ್ರವಾಸಿಗಳ ಕರ್ತವ್ಯ ನೀವು ನೀವು ನಾನಾ ವಿಧವಾದ ಕಲೆಗಳಲ್ಲಿ ಆಸಕ್ತರಾಗಿ ನೃತ್ಯದಲ್ಲಿ ಗೀತದಲ್ಲಿ ವಾದ್ಯದಲ್ಲಿ ಆನಂದದಲ್ಲಿ ಮುಳುಗಿ ರಾಷ್ಟ್ರದಲ್ಲಿ ಕ್ಷೋಭವಾದಾಗ ಉದಾಸೀನರಾದರೆ ಗತಿಯೇನು ಈಗ ಯಾರೂ ಎಂಟರ್ಟೈನ್ಮೆಂಟ್ ಮಾಡತಕ್ಕದ್ದಲ್ಲ ಎಲ್ಲರೂ ಕೂಡ ಅತ್ಯಂತ ಕಾಳಜಿಯಿಂದ ನೀವು ಗಳಿಸಿದ್ದರೊಳಗೆ ನಿಮ್ಮ ಶಕ್ತಿಯನುಸಾರ ಯುದ್ಧಕ್ಕಾಗಿ ಕೊಡಬೇಕಾದದ್ದು ಉಗ್ರಸೇನ ಹರಡರು ಹೊರಡಿಸಿದ್ದಾನೆ ರಕ್ಷತ್ಬಿರ್ ವಿತ್ತ ಸಂಚಯಂ ಹಣವನ್ನು ಒಂದೇ ಒಂದು ರಾಷ್ಟ್ರದ ರಕ್ಷಣೆಗಾಗಿ ಮೀಸಲಿಡಬೇಕು ವೈಯಕ್ತಿಕವಾದ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಆದರೆ ಮಜಾ ಮಾಡುವುದಕ್ಕೆ ಅವಕಾಶ ಇಲ್ಲ ಈಗ ಯಾವುದೇ ತರಹದ ಎಂಟರ್ಟೈನ್ಮೆಂಟ್ ಇಲ್ಲ ಕೇವಲ ರಾಷ್ಟ್ರದ ರಕ್ಷಣೆಗಾಗಿ ಎಲ್ಲರೂ ಕಾಳಜಿ ವಹಿಸಬೇಕು ಎಲ್ಲ ಕಡೆಗೂ ಶತ್ರುಗಳು ಬರುವುದಕ್ಕೆ ಯಾವುದೇ ನೌಕೆಗಳು ಇಲ್ಲದೇ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಸಮುದ್ರ ಮಧ್ಯದಲ್ಲಿದೆ ದ್ವಾರಕೆ ನೌಕೆಗಳನ್ನು ಬಂದು ಮಾಡಿದ್ದಾರೆ ದ್ವಾರಕೆ ಎಲ್ಲಿ ಪ್ರವೇಶ ಮಾಡಿದ ಮೇಲೆ ಅಲ್ಲಲ್ಲಲ್ಲಲ್ಲಿ ಬಾವಿಗಳನ್ನು ಮಾಡಿಸಿದ್ದಾರೆ ಮೊದಲೇ ಇದ್ದದ್ದು ಅದೆಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಎಂಥ ಬಾವಿಗಳು ಮೇಲ್ನೋಟಕ್ಕೆ ನೆಲ ಇದ್ದಾಗಿರಬೇಕು ದ್ವಾರಕಾ ಪಟ್ಟಣದವರಿಗೆ ಗೊತ್ತು ಎಲ್ಲಿ ಬಾವಿ ಇದೆ ಅದಕ್ಕೊಂದೇನೋ ಒಂದು ಸೂಕ್ಷ್ಮವಾದ ಗುರುತು ಮಾಡಿಕೊಂಡಿದ್ದಾರೆ ಶತ್ರುಗಳು ಬಂದರೆ ಒಳಗೆ ಮುಳುಗಿ ಸಾಯಬೇಕು ಇನ್ನು ಕೆಲವು ಕಡೆಗೆ ಅಂಬರೀಷಗಳನ್ನು ಮಾಡಿದ್ದಾರೆ ಅಂಬರೀಷ ಅಂದರೆ ಏನು ಅಂತ ಬಹಳ ಹೊಸದಾದ ಶಬ್ದ ಇದು ಅಂಬರೀಷ ಅಂದರೆ ಗುಪ್ತವಾದ ಬಾವಿಗಳಿದ್ದಂತೆ ಗುಪ್ತವಾದ ಅಗ್ನಿಕುಂಡಗಳನ್ನು ಮಾಡಿದ್ದಾರೆ ಅದಕ್ಕೆ ಅಂಬರೀಷ ಅಂತ ಕರೀತಾರೆ ಅಂದ್ರೆ ನೋಡಿ ಅಂಬರೀಷ ಚಕ್ರವರ್ತಿ ಅಂದರೆ ಭಗವಂತ ತನ್ನ ಸುದರ್ಶನಾಗ್ನಿಯನ್ನೇ ಅವನ ರಕ್ಷಣೆಗಾಗಿ ಗುಪ್ತವಾಗಿ ಅವನ ಮನೆಯಲ್ಲಿಟ್ಟಿದ್ದ ಅನ್ನೋದಕ್ಕೋ ಏನೋ ಅವನಿಗೆ ಅಂಬರೀಷ ಅಂತ ಹೆಸರು ಬಂದಿತ್ತು ಒಳಗೇ ಅವನಿಗೆ ಆ ಭಗವಂತನ ಸುದರ್ಶನ ಚಕ್ರದ ರಕ್ಷಕಾಗ್ನಿ ಇರುವಾಗ ಬಾಹ್ಯವಾದ ಅಗ್ನಿ ದುರ್ವಾಸರು ಬಿಟ್ಟದ್ದು ಕೃತ್ಯ ಅದೇನು ಮಾಡುವುದಕ್ಕೆ ಸಾಧ್ಯ ಅವನು ಅಂಬರೀಷ ಒಳಗೇ ಜ್ಞಾನಾಗ್ನಿಯನ್ನು ಪಡೆದುಕೊಂಡವ ಆ ಭಗವಂತನ ಅತ್ಯದ್ಭುತವಾದ ತೇಜಸ್ಸನ್ನು ಒಳಗೆ ಪಡೆದುಕೊಂಡ ಅಂಬರೀಷ ಅವನಿಗೆ ಬಾಹ್ಯವಾದ ಯಾವ ಆಪತ್ತುಗಳು ಬರಲಿಲ್ಲ ಈ ಕಾರಣಕ್ಕೆ ಅವನನ್ನು ಅಂಬರೀಷ ಅಂತ ಕರೆದಿದ್ರೋ ಏನೋ ಅಂಬರೀಷ ಬೇರೆ ಬೇರೆ ಅರ್ಥಗಳಿಗೆ ಇವೆ ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ ಅಕಾರವಾಚನಾದ ಪರಮಾತ್ಮನನ್ನು ವರ್ಣ ಮಾಡಿದವನು ಅವನನ್ನೇ ತನ್ನ ಸ್ವಾಮಿ ಎಂಬುದಾಗಿ ವರಿಸಿದವನು ಆರಿಸಿಕೊಂಡವನು ಆದ್ದರಿಂದ ಅವನನ್ನು ಅಂ ವರೀಷ ಅಂಬರೀಷ ಇತ್ಯಾದಿಯಾಗಿ ಹೇಳಿದ್ದಾರೆ ತೀರ್ಥರು ಇರಲಿ ಇದು ಒಂದು ಅರ್ಥ ಅಂಬರೀಷ ಗುಪ್ತ ಅಗ್ನಿಗಳನ್ನು ಅಲ್ಲಲ್ಲಲ್ಲಿ ಮಾಡಿದ್ದಾರೆ ಅಗ್ನಿಕುಂಡದಲ್ಲಿ ಬೀಳಿ ಸಾ ಬಿದ್ದು ಸಾಯಬೇಕು ಶತ್ರುಗಳು ಆ ರೀತಿಯಲ್ಲಿ ಅಂದರೆ ನಾನು ಹೇಳಬೇಕಾದದ್ದಿಷ್ಟೇ ನೀವು ಇಲ್ಲಿ ಯುದ್ಧ ಮಾಡುವ ಯೋಧರುಗಳಲ್ಲ ಸೈನಿಕರೆಲ್ಲ ಇಷ್ಟು ವಿಸ್ತಾರ ಬೇಕಾಗಿಲ್ಲ ನಾವಂತೂ ಅಲ್ಲವೇ ಅಲ್ಲ ಆದರೆ ಇಷ್ಟು ಮುಂದುವರೆದಿತ್ತು ಆವತ್ತಿನ ಕಾಲದ ಯುದ್ಧದ ಸೈನಿಕರ ಆಲೋಚನೆ ಅವತ್ತಿನ ಕಾಲದ ರಾಜನೀತಿ ಎಷ್ಟು ಮುಂದುವರೆದಿತ್ತು ಅಂತ ಅದಕ್ಕೊಂದು ಸಣ್ಣ ಜಲಕ್ಕಷ್ಟೇ ಇದು ಇದಕ್ಕಿಂತ ಬಹಳ ಮುಂದುವರೆದದ್ದಿದೆ ಉದಪಾನಃ ಕುರುಶ್ರೇಷ್ಠ ತಥೈವಾಪ್ಯಂಬರೀಶಕಾಹ ಈ ರೀತಿ ಎಲ್ಲ ಕಡೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಲಭವಾಗಿ ನಡೆಯುವುದಕ್ಕಾಗದೇ ಇರೋ ಹಾಗೆ ಭೂಮಿಯನ್ನು ವಿಷಮವಾಗಿ ಇಟ್ಟಿದ್ದಾರೆ ತಮ್ಮ ಜನರಿಗೆ ಮಾತ್ರ ಒಳಗೆ ಪ್ರವೇಶ ನಚಾಮುದ್ರೋಭಿನಿರ್ಯಾತಿ ನಚಾಮುದ್ರ ಪ್ರವೇಶತೆ ಮುದ್ರೆ ಇಲ್ಲದೆ ಒಂದು ವಿಶಿಷ್ಟವಾದ ಶ್ರೀಕೃಷ್ಣ ಪರಮಾತ್ಮನ ಶಂಖಚಕ್ರಗಳ ಚಿಹ್ನೆ ಇರುವಂತಹ ಮುದ್ರೆಯನ್ನು ತೋರಿಸಿದವರಿಗೆ ಮಾತ್ರ ಒಳಗೆ ಪ್ರವೇಶ ಇಲ್ಲದೇ ಇದ್ದರೆ ಒಳಗೆ ಬಿಡ್ತಾ ಇರಲಿಲ್ಲ ಶತ್ರುಗಳು ಯಾರೂ ಹೊರಗೆ ಹೋಗಬೇಕಾದರೆ ಸರಿ ಒಳಗೆ ಹೊರಗೆ ಬರಬೇಕಾದ್ರೆ ಸರಿ ಮುದ್ರೆಯನ್ನು ಪರೀಕ್ಷೆ ಮಾಡೇನೆ ಅವರನ್ನು ಬಿಡೋದು ಇಲ್ಲದೇ ಇದ್ದರೆ ಇಲ್ಲ ಇವತ್ತು ನಮ್ಮ ಸುದೈವಕ್ಕೆ ನಮ್ಮ ಮಾಧ್ವರೇ ಆದ ನಮ್ಮವರೇ ಆದಂತಹ ಎಸ್ ಆರ್ ರಾವ್ ಅನ್ನುವರು ವಿಶೇಷವಾಗಿ ಈ ದ್ವಾರಕೆಯ ಬಗ್ಗೆ ಸಂಶೋಧನೆ ಮಾಡಿ ಬಹಳ ಕಷ್ಟಪಟ್ಟು ಎಷ್ಟೋ ವರ್ಷಗಳವರೆಗೆ ಆ ಸಂಶೋಧನೆಯನ್ನು ನಿರಂತರವಾಗಿ ನಡೆಸಿ ಶ್ರೀಕೃಷ್ಣ ಪರಮಾತ್ಮನ ಆ ಮುದ್ರೆಗಳನ್ನು ತೋರಿಸಿದರೆ ಮಾತ್ರ ದ್ವಾರಕೆಯಲ್ಲಿ ಬಿಡ್ತಾ ಇದ್ದರು ಇಲ್ಲದೇ ಇದ್ದರೆ ಇಲ್ಲ ಅಂತ ಏನು ಮಹಾಭಾರತ ಹರಿವಂಶ ನಮಗೆ ಹೇಳುತ್ತೆ ಆ ಮುದ್ರೆಗಳು ಸಮುದ್ರದಲ್ಲಿ ಸಮುದ್ರದ ಆಳದಿಂದ ತೆಗೆದು ಇವತ್ತು ಅದನ್ನು ಮ್ಯೂಸಿಯಂನಲ್ಲಿ ನೋಡಲಿಕ್ಕೆ ಇಟ್ಟಿದ್ದಾರೆ ಇದು ಕಟ್ಟು ಕಥೆಯಲ್ಲ ಇದು ಪ್ರಾಮಾಣಿಕವಾದ ಕಥೆ ಎನ್ನುವುದನ್ನು ತೋರಿಸಿದಂತಹ ಒಂದು ಧೀಮಂತ ಒಬ್ಬ ಸಾಧಕ ಸಂಶೋಧಕರು ಅವರು ನಮ್ಮವರೇ ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಕೃಷ್ಣನ ಭಕ್ತರಿಂದಲೇ ಕೃಷ್ಣ ಆ ಸೇವೆಯನ್ನು ತೆಗೆದುಕೊಂಡಿದ್ದಾನೆ ಅಂತ ನಾವು ಹೇಳಬಹುದು ಇದು ಇಂತಹ ಕಥೆಗಳು ಬೇಕಾದಷ್ಟು ಬರ್ತದೆ ಆದರೆ ಇವತ್ತು ಪ್ರತ್ಯಕ್ಷವಾಗಿ ಆ ಮುದ್ರೆಗಳು ಸಿಕ್ಕಿವೆ ಸಮುದ್ರದ ಆಳದೊಳಗೆ ಅದನ್ನು ಡೈ ಮಾಡಿ ಮೇಲೆ ತೆಗೆದು ತೋರಿಸಿಕೊಟ್ಟಿದ್ದಾರೆ ನಚಾಮುದ್ರೋಭಿನಿರ್ಯಾತಿ ನಚಾಮುದ್ರ ಪ್ರವೇಶ್ಯತೆ ಇನ್ನನೇಕ ಅವಶೇಷಗಳನ್ನು ಕೂಡ ದ್ವಾರಕಾಪಟ್ಟಣದ ಅವಶೇಷಗಳನ್ನು ಈಗಿರುವ ದ್ವಾರಕ ಬೇರೆ ಭೇಟ್ ದ್ವಾರಕ ಆದರೆ ಮುಳುಗಿದ ಆ ದ್ವಾರಕೆ ಏನಿತ್ತೋ ಆ ದ್ವಾರಕೆಯ ಅವಶೇಷಗಳನ್ನು ತೆಗೆದು ತೋರಿಸಿದ್ದಾರೆ ಅನುರಥ್ಯಾಸು ಸರವಾಸು ಚತ್ವರೇಶು ಚಕೌರವ ಎಲ್ಲ ಕಡೆಗೂ ತನ್ನ ಸೈನ್ಯವನ್ನು ನಿಲ್ಲಿಸಿದ್ದಾನೆ ಉಗ್ರಸೇನ ಈ ಪ್ರಸಂಗದಲ್ಲಿ ಯಾರಿಗೂ ಪಗಾರ ಸಣ್ಣದಾಗಿ ಕೊಡಬಾರದು ಭಾರಿ ಉತ್ಸಾಹದಲ್ಲಿರಬೇಕು ಸೈನಿಕರು ಮನೆ ಚಿಂತೆ ಅವರಿಗೆ ಬಂದಿರಬಾರದು ಹೆಂಡತಿ ಮಕ್ಕಳಿಗೆ ಇವರ ಸತ್ಸು ಮೇಲೆ ಆಮೇಲೆ ಇವ ಒಂದೊಂದು ಒಬ್ಬೊಬ್ಬರಿಗೆ ಇಷ್ಟಿಷ್ಟು ನಾವು ಘೋಷಣೆ ಮಾಡಿದ್ದೇವೆ ಲಕ್ಷ ಎರಡು ಲಕ್ಷ ಅಂತ ಆಮೇಲೆ ಸರ್ಕಾರದವರು ಘೋಷಣೆ ಮಾಡೋದಲ್ಲ ಅವರು ಬದುಕಿದಾಗ ಯುದ್ಧವನ್ನು ಉತ್ಸಾಹದಿಂದ ಮೊದಲು ಅವರು ಆಡಬೇಕು ಸತ್ರಿ ಮುಂದೆ ನೋಡೋಣ ಬದುಕಿದಾಗ ಅವರು ಉತ್ಸಾಹದಿಂದ ಯುದ್ಧ ಆಡಬೇಕು ಅಂದರೆ ತಾಮ್ರದ ನಾಣ್ಯಗಳನ್ನು ಸಾಮಾನ್ಯವಾದ ಅಂತಹ ಇಂತಹ ಹಣಕಾಸುಗಳನ್ನು ಕೊಡ್ತಾ ಇರಲಿಲ್ಲಂತೆ ನಚಾ ನಕುಪ್ಯ ವೇತನೀ ಕಶ್ಚಿತ್ ಬೆಳ್ಳಿ ಬಂಗಾರದ ಸಂಬಳವನ್ನೇ ಕೊಟ್ಟಿದ್ದಾರೆ ಸಂಬಳ ಕೊಡೋದು ಅಂದರೆ ಸಮೃದ್ಧವಾದ ಬೆಳ್ಳಿ ಬಂಗಾರ ಕುಪ್ಯವನ್ನು ಕೊಡ್ತಿರಲಿಲ್ಲ ಕುಪ್ಯ ಅಂದರೆ ಬೆಳ್ಳಿ ಬಂಗಾರ ಅಲ್ಲದೇ ಇದ್ದದ್ದನ್ನು ಎಂದಿಗೂ ನೀಡುತ್ತಾ ಇರಲಿಲ್ಲ ಮುಂದೆ ಮುಂದಿನ ತಿಂಗಳು ಕೊಡ್ತೇವೆ ಉದ್ರಿ ಮಾಡ್ತಾ ಇರಲಿಲ್ಲ ನಚಾತಿಕ್ರಂತ ವೇತನಿ ಈ ತರಹದ ಅತ್ಯದ್ಭುತವಾದ ರೀತಿಯಲ್ಲಿ ಅವನ ವ್ಯವಸ್ಥೆಯನ್ನ ಮಾಡಿರತಕ್ಕಂತಹ ಉಗ್ರಸೇನ ನಾನುಗ್ರಹ ಭ್ರತಃ ಕಶ್ಚಿತ ನಚಾ ಪರಾಕ್ರಮ ಏನೋ ಈಗ ಯಾರೋ ಬಂದು ನಾನೂ ಸೇರ್ತೇನೆ ಅಂದರೆ ಸೈನ್ಯದೊಳಗೆ ಸೇರಿಸಿಕೊಳ್ತಿರಲಿಲ್ಲ ಅವನ ಪರಾಕ್ರಮವನ್ನು ಪೂರ್ಣವಾಗಿ ಟೆಸ್ಟ್ ಮಾಡಿ ಅವನ ಮಹಾಪರಾಕ್ರಮಿ ಅಂತಾದ ಮೇಲೆ ಅವನ ನಿಷ್ಠೆ ನಿಶ್ಚಲವಾಗಿದೆ ಅಂತ ಗೊತ್ತಾದ ಮೇಲೆ ಆನುವಂಶಿಕವಾಗಿ ಅವನು ಇಲ್ಲಿ ಸೇವಕನಾಗಿದ್ದಾನೆ ಅಂತಾದರೆ ಮಾತ್ರ ಅವನನ್ನು ಸ್ವೀಕಾರ ಮಾಡ್ತಾ ಇದ್ರು ಇಲ್ಲದೇ ಇದ್ದರೆ ಏನಾದರೂ ಮೋಸ ಮಾಡಿ ವೇಷ ಹಾಕಿಕೊಂಡು ಬಂದು ನಮ್ಮ ಸೈನ್ಯದೊಳಗೆ ಎದುರು ಪಕ್ಷದವರು ಸೇರಿ ಅನ್ಯಾಯ ಮಾಡುವುದಕ್ಕೆ ಅವಕಾಶ ಇದೆ ಮೋಸ ಮಾಡುವುದಕ್ಕೆ ಅವಕಾಶ ಇದೆ ಅದನ್ನು ಕೊಡ್ತಾ ಇರಲಿಲ್ಲ ಇಷ್ಟು ರೀತಿಯಲ್ಲಿ ಆ ಸೈನ್ಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರದ್ಯುಮ್ನ ಸಾಂಬ ಮಹಾಮಹಾಪರಾಕ್ರಿಮಿಗಳು ಕ್ಷೇಮಧೂರ್ತಿ ಇಂಥ ಸಾಲ್ವರಾಜನ ಮಂತ್ರಿ ಸಾಂಬಾ ಅವನ ಜೊತೆಗೆ ಘೋರವಾದ ಯುದ್ಧವನ್ನು ಮಾಡಿ ಅವನು ಮಹಾಮಾಯಿಯಿಂದ ಯುದ್ಧ ಮಾಡಿದರೆ ಮಾಯಿಯಿಂದಲೇ ಅವನನ್ನು ಸೋಲಿಸಿ ಅವನನ್ನು ಓಡಿಸಿದ್ದಾನೆ ವೇಗವಾನ್ ಅನ್ನುವಂತಹ ಮಹಾದೈತ್ಯ ಚಾರುದೇಶ್ನ ಅವನನ್ನು ಸಂಹಾರ ಮಾಡಿದ್ದಾನೆ ಸಾಂಬಾವನನ್ನು ಸಂಹಾರ ಮಾಡಿದ್ದಾನೆ ವಿವಿಂಧ್ಯನ ಜೊತೆಗೆ ಚಾರುದೇಶ್ನ ಯುದ್ಧ ಆಡಿದ್ದಾನೆ ಸ್ವತಃ ಪ್ರದ್ಯುಮ್ನ ಸಾಲ್ವರಾಜನ ಜೊತೆಗೆ ಘೋರವಾದ ಯುದ್ಧವನ್ನು ಮಾಡಿ ಸಾಲ್ವರಾಜನನ್ನು ಸೋಲಿಸಿ ಅವನ ಎಲ್ಲ ವಿಧವಾದ ಮಾಯಾ ಪ್ರಯೋಗವನ್ನೆಲ್ಲ ತನ್ನ ಮಾಯೆಯಿಂದ ಅಡಗಿಸಿ ಅವನನ್ನು ಓಡಿಸಿದ್ದಾನೆ ಪ್ರದ್ಯುಮ್ನಿಗೆ ಮಾಯಾವಿದ್ಯೆಯೂ ಬರ್ತಾ ಇತ್ತು ಭಾರೀ ಅದ್ಭುತವಾದಂತಹ ಮಾಯಾವಿದ್ಯೆಯನ್ನು ಕಲೆತವನು ಶಂಭರಾಸುರನ ಹತ್ತಿರ ಇವನ ಹೆಂಡತಿ ರತಿದೇವಿ ಇರುವಾಗ ಮಾಯಾವಿದ್ಯೆಯನ್ನು ಕಲಿಸಿಕೊಡ್ತಾಳೆ ಅದನ್ನು ಕಲಿತಂತಹ ಮಹಾನುಭಾವ ಜೊತೆಗೆ ಪ್ರದ್ಯುಮ್ನ ಅಂತಂದಾಗ ನಾವು ಆಧ್ಯಾತ್ಮಿಕವಾಗಿ ತಿಳಿಯಬೇಕಾರದ್ದು ಇವನು ಕಾಮ ಇಚ್ಛಾಶಕ್ತಿ ಒಂದು ಸತ್ಕಾರ್ಯವನ್ನು ಮಾಡಬೇಕು ಅನ್ನುವ ಇಚ್ಛಾಶಕ್ತಿ ನಮ್ಮಲ್ಲಿ ಅತ್ಯಂತ ದೃಢವಾಗಿ ಇದ್ದಾಗ ಯಾವುದೇ ತರಹದ ವಿಘ್ನ ಬಂದರೂ ಅದನ್ನು ನಾವು ಮೀರಿ ನಿಲ್ಲಬಹುದು ವಿಮಾನದೊಳಗೆ ಬಂದ ಸಾಲ್ವರಾಜ ಕಾಮಗಾಮಿಯಾದ ವಿಮಾನ ಅಭೇದ್ಯವಾದ ವಿಮಾನ ಸಮುದ್ರದ ಮೇಲೆ ಹಾರಿ ಬಂದ ಇವನು ಕೆಳಗೆ ನಿಂತು ಯುದ್ಧ ಮಾಡುತ್ತಾನೆ ಆದರೆ ಆ ಸಾಲ್ವರಾಜನನ್ನು ಸೋಲಿಸಿದ್ದಾನೆ ಅವನ ಎಲ್ಲ ಬಾಣಗಳಿಗೂ ಪ್ರತಿಯಾಗಿ ಬಾಣಗಳನ್ನು ಬಿಟ್ಟು ಅವನು ಮೂರ್ಛೆ ಹೋಗುವಂತೂ ಮಾಡಿ ಆ ಸಾಲ್ವರಾಜನನ್ನು ಓಡಿಸಿದ ಮತ್ತೆ ಮುಂದೆ ಯುದ್ಧವನ್ನು ಮಾಡುತ್ತಾನೆ ಆ ವಿಷಯ ಬೇರೆ ಆದರೆ ಅಂತಹ ಅತ್ಯದ್ಭುತವಾದ ಪರಾಕ್ರಮವನ್ನು ತೋರಿಸಿ ಆ ಸಾಲ್ವ ಹಾಗೂ ಅವನ ಸೈನಿಕರನ್ನು ಸೋಲಿಸುವ ಓಡಿಸುವ ಮೂರ್ಛೆ ಬೀಳುವಂತೆ ಮಾಡುವ ಶಕ್ತಿ ಈ ಪ್ರದ್ಯುಮ್ನಲ್ಲಿ ಇತ್ತು ಇದರ ಅರ್ಥ ಮನುಷ್ಯನಿಗೆ ಇಚ್ಛಾಶಕ್ತಿ ಅತ್ಯಂತ ದೃಢವಾಗಿದ್ದಾಗ ಎಂಥದೇ ಶಕ್ತಿ ನಮ್ಮ ಎದುರಾಗಿ ಬಂದರೂ ಏನೇ ವಿಘ್ನಗಳು ಬಂದರೂ ಕೂಡ ಅದನ್ನು ದಾಟಿ ನಿಲ್ಲಬಹುದು ನನಗೆ ಧರ್ಮ ಆಗೋದಿಲ್ಲ ವ್ರತ ನಿಯಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ ಬಹಳ ಕಷ್ಟಗಳಿವೆ ಬಹಳ ವಿಘ್ನಗಳಿವೆ ನೂರೆಂಟು ಆತಂಕಗಳಿವೆ ಅಂತ ಮನುಷ್ಯ ಹೇಳ್ತಾನಲ್ಲ ಇದು ತಪ್ಪು ಅಂತ ಮಹಾಭಾರತ ಈ ಪ್ರದ್ಯುಮ್ನ ಸಾಲ್ವರ ಕಥೆಯಿಂದ ತಿಳಿಸ್ತಾ ಇದೆ ಏನೋ ಒಂದು ಹಳೆಯ ಕಥೆ ಹೇಳ್ತಾ ಇದೆ ಅಂತ ತಿಳಿಬೇಡಿ ನಿಮ್ಮಲ್ಲಿ ಪ್ರದ್ಯೋತಮಾನವಾದ ಪ್ರದ್ಯುಮ್ನಂತೆ ಇರುವ ಇಚ್ಛಾಶಕ್ತಿ ಜಾಗೃತ ಮಾಡಿಕೊಳ್ಳಿ ಏನಾದರೂ ಸರಿ ಕಾರ್ಯಂವಾ ವಾ ಸಾಧಯೇಯಂ ದೇಹಂ ವಾ ಪಾತಯೇಯಂ ಎಂತಹ ಪ್ರಸಂಗದಲ್ಲಿಯೂ ನಾನು ಕಾರ್ಯವನ್ನು ಸಾಧಿಸಿ ತೋರಿಸ್ತೇನೆ ಹೌದು ನಾನು ಇಷ್ಟು ಅಧ್ಯಯನ ಮಾಡಬೇಕು ಸಂಧ್ಯಾಬಂಧನ ಮಾಡಬೇಕು ಶಾಸ್ತ್ರಗಳ ಶ್ರವಣ ಮಾಡಬೇಕು ಇಷ್ಟು ಜಪ ಇಷ್ಟು ಪಾರಾಯಣ ಇಷ್ಟು ಪರೋಪಕಾರವನ್ನು ಮಾಡಬೇಕು ಇಷ್ಟು ಜನರಿಗೆ ನಾನು ಸಹಾಯ ಮಾಡಬೇಕು ಅನ್ನದಾನ ಮಾಡಬೇಕು ಅವರ ಶಿಕ್ಷಣಕ್ಕೆ ಅವರ ಅಧ್ಯಯನಕ್ಕೆ ಅವರ ಧರ್ಮ ಕಾರ್ಯಗಳಿಗೆ ಆರೋಗ್ಯಕ್ಕಾಗಿ ನನ್ನ ಜೊತೆಗೆ ನಾನು ನಾಲ್ಕು ಜನರನ್ನು ಬದುಕುವಂತೆ ಸಹಾಯ ಮಾಡಿ ನಿಸ್ವಾರ್ಥವಾದ ಸೇವೆಯನ್ನು ನಾನು ಏನೇ ಆಗಲಿ ಮಾಡಬೇಕು ನನಗೆ ಬಹಳ ಕಷ್ಟ ಇದೆ ಎಲ್ಲಿ ಮಾಡೋದು ನನಗಿದ್ದದ್ದರಲ್ಲಿ ಆದರೂ ನಾನು ಮಾಡಬೇಕು ಅನ್ನುವಂತಹ ಒಂದು ಅದಮ್ಯವಾದ ಇಚ್ಛಾಶಕ್ತಿ ಉತ್ಸಾಹಗಳು ನನ್ನಲ್ಲಿ ಇದ್ದಾಗ ಎಷ್ಟು ಜನ ನನ್ನ ಎದುರಿಗೆ ಬಂದರು ಅರ್ಥಾತ್ ಎಷ್ಟೇ ವಿಘ್ನಗಳು ನನಗೆ ಬಂದರೂ ಅಡ್ಡಿಯಾದರೂ ಅದನ್ನು ಗೆದ್ದು ನಿಲ್ಲಬಹುದು ಇದಕ್ಕೆ ಪ್ರದ್ಯುಮ್ನೇ ಸಾಕ್ಷಿ ಯಾರ ಮಗ ಪ್ರದ್ಯುಮ್ನ ಶ್ರೀಕೃಷ್ಣ ಪರಮಾತ್ಮನ ಮಗ ನಮ್ಮ ಇಚ್ಛಾಶಕ್ತಿ ಎಂಥದ್ದಾಗಿರಬೇಕು ಅದು ಕೃಷ್ಣ ಪರಮಾತ್ಮನ ಮಗ ಆಗಿರಬೇಕು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಭಗವದ್ಗೀತೆ ಭಾಗವತ ಮಹಾಭಾರತಗಳೇನಿವೆ ಅಂತಹ ಶಾಸ್ತ್ರಗಳ ಮಹಾಭಾರತ ಭಾಗವತ ರಾಮಾಯಣಾದಿಗಳ ಕೂಸಾಗಿರಬೇಕು ನಮ್ಮ ಇಚ್ಛಾಶಕ್ತಿ ಏನೋ ಒಂದು ಇಚ್ಛೆ ಮಾಡಿ ಅದನ್ನೇ ನಾನು ಸಾಧಿಸ್ತೇನೆ ಅಂತ ಹೊರಟ್ರೆ ಮೂರ್ಖ ಅಂತ ಅರ್ಥ ನೋಡಿ ಹೇಳಿದ್ದಾರೆ ಇಚ್ಛಾಶಕ್ತಿ ಬಂದರೆ ಏನಾದರೂ ಮಾಡ್ಬೋದು ಅಂತ ಏನೋ ಒಂದು ಇಚ್ಛೆ ಮಾಡಿಬಿಡ್ಬೋದು ಎಲ್ಲರೂ ಪ್ರವಚನಕ್ಕೆ ಕುಳಿತಿದ್ದಾರಲ್ಲ ಒಂದು ಐದೇ ನಿಮಿಷದಲ್ಲಿ ಇವರೆಲ್ಲರೂ ಕೇಳದೇ ಇದ್ದಾಗ ಇವರನ್ನೆಲ್ಲ ಓಡಿಸಿಬಿಡಬೇಕು ಈಗಲ್ಲ ಈಗ ಓಡೋದೇ ಇದೆ ಮೊದಲೇ ಶುರುವಾಗೋ ಮೊದಲೇ ಒಂದು ಇಚ್ಛಾ ಮಾಡಿಬಿಡೋದು ಏ ಇಷ್ಟು ಜನ ಮಾತೆ ಯಾಕೆ ಕೇಳ್ತಾರ ನೋಡಿ ನನಗೆ ಇಚ್ಛಾಶಕ್ತಿ ಇದೆ ನೀನು ಹೇಳಿದ್ದಾರೆ ಪ್ರವಚನದಲ್ಲಿ ಇಚ್ಛಾಶಕ್ತಿ ಇದ್ದರೆ ಏನೋ ಆದರೂ ಮಾಡಬಹುದು ಅಂತ ಏನೋ ಒಂದು ಮಾಡಿ ದೊಡ್ಡದಾಗಿ ಒಂದು ಭಯ ಹುಟ್ಟೋ ಹಾಗೆ ಅನೌನ್ಸ್ ಮಾಡಿಬಿಡೋದು ದೊಡ್ಡ ನಾಗರ ಹಾವು ಬಂದಿದೆ ಮೂರ್ನಾಲ್ಕು ಹಾವುಗಳು ಆಚೆ ಈಚೆ ಓಡಾಡ್ತಾ ಇವೆ ಕೂಡ್ತೀರಾ ಯಾರಾದರೂ ಓಡಿ ಹೋಗಿಬಿಡ್ತೀರಾ ಮುಗಿದೋಯ್ತು ನೋಡಿ ನನ್ನ ಇಚ್ಛಾಶಕ್ತಿಯಿಂದ ಒಬ್ಬನೇ ಒಬ್ಬ ಎಷ್ಟು ಜನರನ್ನು ಓಡಿಸಿದ್ದೇನೆ ಇದು ಬುದ್ಧಿವಂತಿಕೆಯ ಇದಲ್ಲ ಏನೋ ಒಂದು ಇಚ್ಛೆಯನ್ನು ಮಾಡಿ ಆ ಇಚ್ಛೆಯನ್ನು ಹಠದಿಂದ ಸಾಧಿಸುವುದು ಇಲ್ಲ ಅಲ್ಲ ನಾನು ಹೇಳ್ತಾ ಇರುವುದು ಕೃಷ್ಣನ ಮಗನಾದ ಪ್ರದ್ಯುಮ್ನ ಅವನು ಸಾಲ್ವನನ್ನು ಗೆದ್ದ ಹಾಗಾದರೆ ಭಗವಂತನ ಕೂಸಾದ ಇಚ್ಛಾಶಕ್ತಿ ನಮ್ಮಲ್ಲಿರಬೇಕು ಇದರ ಅರ್ಥ ಭಗವಂತನ ಆಜ್ಞೆಯಂತಿರುವ ಶಾಸ್ತ್ರಗಳ ವೇದ ಮಹಾಭಾರತ ಪುರಾಣಗಳ ಭಾಗವತಗಳ ಆಧಾರದ ಮೇಲೆ ಬಂದ ಏನೊಂದು ಇಚ್ಛಾಶಕ್ತಿ ಇದೆ ಸದಿಚ್ಛಾಶಕ್ತಿ ಇದೆ ಸಾತ್ವಿಕವಾದ ಇಚ್ಛೆಯಿದೆ ಆ ಇಚ್ಛಾಶಕ್ತಿಯನ್ನು ನಾವು ಅತ್ಯಂತ ದೃಢಪಡಿಸಿದಾಗ ಅದರಿಂದ ನಾವು ಎಲ್ಲ ತರಹದ ವಿಘ್ನಗಳನ್ನು ಗೆದ್ದು ಉತ್ತಮವಾದ ಸಾಧನೆಯನ್ನು ಮಾಡಬಹುದು ದುಷ್ಟಶಕ್ತಿಗಳ ದಮನ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ಅದಕ್ಕೆ ನಮಗೆ ಶ್ರೀಕೃಷ್ಣನೇ ಸಹಾಯವಾಗಿ ನಂತರದಲ್ಲಿ ಬರ್ತಾನೆ ಅದನ್ನು ಮುಂದಿನ ಕಥೆಯಲ್ಲಿ ನಾವು ತಿಳಿಯೋಣ ಶ್ರೀಕೃಷ್ಣಾರ್ಪಣ ವಸ್ತು